ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಇದೇನಪ್ಪ, ಅಯ್ಯೋ ರಾಮ, ವಾಟ್ ಇಸ್ ದ ಪಾಯಿಂಟ್? ಹಾಡಲ್ಲ ಹೇಳ್ತಾ ಇದೆ, ಲೈವ್ ಆಗಲ್ಲ ಹೇಳ್ತಾ ಇದೆ. ಲವ್ ನೆಟ್ವರ್ಕ್ ವಾಟ್ ಕ್ಯಾನ್ ಡು? ಏಕೆ ಇವತ್ತು ಇವತ್ತೇ ಏನಿದೆ ಪ್ರಾಬ್ಲಮ್? ಓಕೆ, ಸವರ್ ಪ್ರಾಬ್ಲಮ್ ಕಾಂಡು ಇತಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಮಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ತನಗೆ ಪ್ರಹ್ಲಾದನಿಗೆ ಗುರುಗಳು ನಾರದ ಮಹರ್ಷಿ ಸ್ವಯಮಾಗಿ ಮಾಡಿರುವ ಉಪದೇಶ, ತನ್ನ ಜನ್ಮಕ್ಕಿಂತ ಮುಂಚೆ ತಾಯಿ ಹೊಟ್ಟೆಯಲ್ಲಿರುವಾಗಲೇ ಅದೆಲ್ಲ ಕೇಳುತ್ತಿದ್ದ. ಆ ಕೇಳಿದ ವಿಷಯಗಳನ್ನು ತನ್ನ ಸಹ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದ. ಜ್ಞಾನಯೋಗ ಹೇಳಿದ, ಈಗ ಭಕ್ತಿಯೋಗ ಹೇಳ್ತಾ ಇದ್ದ. ಭಕ್ತಿಯಲ್ಲಿ ನಮಗೆ ಅಡ್ಡಿ ಏನಂದರೆ ಎಲ್ಲವೂ ಪರಮಾತ್ಮನೇ ಎಂದು ನೋಡುವುದು ಬೇಕು. ಹೊರಗಿನದು ಒಳಗೆ ಹೊರಗೆ ಎಲ್ಲವೂ ಪರಮಾತ್ಮ. ಇದು ನೋಡುವಕ್ಕೆ ಅಡ್ಡಿ ಏನಂದರೆ ನಮ್ಮಲ್ಲಿ ಅಭಿಮಾನ, ನಾಮರೂಪದಲ್ಲಿ ಆಸಕ್ತಿ, ತನ್ನಲ್ಲಿ ನಾನು ಎಂಬ ಅಭಿಮಾನ, ಸುತ್ತಿರುವ ಪ್ರಪಂಚದಲ್ಲಿ ಮಮಕಾರ ಆಸಕ್ತಿ, ಇದು ನನಗೆ ಇಷ್ಟವಿದೆ, ಇದು ಇಷ್ಟ ಇಲ್ಲ, ಇದು ಒಳ್ಳೆಯದು, ಇದು ಕೆಟ್ಟದು, ಪ್ರಪಂಚ ಮೇಲೆ ಆಸಕ್ತಿ, ಪ್ರಪಂಚ ಪದಾರ್ಥಗಳ ಮೇಲೆ, ಮನುಷ್ಯರ ಮೇಲೆ, ವ್ಯಕ್ತಿಗಳ ಮೇಲೆ, ಘಟನೆಗಳ ಮೇಲೆ, ಅವುಗಳ ಮೇಲೆ ಆಸಕ್ತಿ, ತನ್ನ ಮೇಲೆ ಅಭಿಮಾನ, ನಾನು ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ, ಈ ಎರಡೇ ಪೂರ್ಣ ಭಕ್ತಿಗೆ ಅಡ್ಡಿ. ಆದ್ದರಿಂದ ಈ ಅಡ್ಡಿಗಳನ್ನು ಬಿಡಿಸುತ್ತಾ, ತೆಗೆದುಹಾಕುತ್ತಾ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು. ಅಂದ್ರೇನು, ಅಲ್ಲಿ ಮಮಕಾರ ತೆಗೆದು ಬಿಟ್ಟು ನಾಮರೂಪಗಳನ್ನೆಲ್ಲ ಪೂಜ್ಯ ಭಾವದಿಂದ, ಪ್ರೀತಿಯಿಂದ ನೋಡಬೇಕು. ಇದರಲ್ಲಿ ಯಾವ ಒಂದು ರೂಪವೂ ನಮ್ಮ ಆಸಕ್ತಿ ಇರಬಾರದು, ಆದರೆ ಇದೆಲ್ಲ ಭಗವನ್ಮಯ ಎಂದು ತೋರಬೇಕು. ಎರಡನೆಯದು ತನ್ನಲ್ಲಿ,
ತನ್ನ ದೇಹ ಇಂದ್ರಿಯ ಮನಸ್ಸುಗಳ ಮೇಲೆ ನಾನು ನನ್ನದು ಎಂದು ಅಭಿಮಾನ ಬಿಡಿಸಬೇಕು. ಇದಕ್ಕೋಸ್ಕರನೇ ನಾವು ಮಾಡತಕ್ಕ ಸಾಧನ ಎಲ್ಲ ಇದೆ, ನಾವು ಮಾಡಬೇಕಾಗಿರುವ ಸಾಧನವೆಲ್ಲ ಇದೆ. ಇದಕ್ಕೋಸ್ಕರ ಈ ಭಗವಂತನಲ್ಲಿ ಒಂದು ಪ್ರೀತಿ, ಒಂದು ನಿಸ್ವಾರ್ಥವಾದ ಪ್ರೇಮ ಭಕ್ತಿ ಉಂಟಾಗಬೇಕು. ಈ ನಿಸ್ವಾರ್ಥ ಪ್ರೀತಿ ಅಂದರೆ ಪ್ರೀತಿಗೆ ಒಂದು ಸಾಧನವೇನಿಲ್ಲ, ಪ್ರೀತಿಗೆ ಪ್ರೀತಿಯ ಸಾಧನ ಅಲ್ಲವೇ, ಭಕ್ತಿಗೆ ಭಕ್ತಿಯ ಸಾಧನ. ಭಕ್ತರು ಭಕ್ತರ ಸನ್ನಿಧಿಯಲ್ಲಿದ್ದುಕೊಂಡು ಮೊದಲು ನಮ್ಮ ಗುರಿ ಏನಿರಬೇಕು ಅಂದರೆ ಭಕ್ತೇ ನಮ್ಮ ಗುರಿಯಾಗಿರಬೇಕು. ಭಕ್ತಿ ಯಾರಲ್ಲಿರುತ್ತದೋ ಅವರ ಸಹವಾಸ ಬೇಕು ಅಷ್ಟೇ, ಎರಡೇ ಎರಡು. ಭಕ್ತಿ ನಾವು ಭಗವಂತನ ಮೇಲೆ ನಮಗೆ ಭಕ್ತಿ ಹುಟ್ಟಾಗಬೇಕೆಂಬುದು ಇಟ್ಕೊಂಡು, ಅದನ್ನೇ ಗುರಿಯಾಗಿಟ್ಕೊಂಡು ನಾವು ಏನೇ ಮಾಡು, ಏನೇ ಯೋಚನೆ ಮಾಡು, ಕೆಲಸನೇ ಮಾಡು, ಯೋಚನೆ ಮಾಡು, ಮಾತಾಡು, ಅದಕ್ಕೋಸ್ಕರನೇ ಮಾಡುತ್ತಾ ಇರುವುದಾಗುತ್ತೆ. ಅದಕ್ಕೋಸ್ಕರ ಸಾಧನೆಗಳು ಹೇಳ್ತಾರೆ ನೋಡಿ, ಗುರು ಶುಶ್ರೂಷಯ ಮೊದಲೇನು ಮಾಡಬೇಕು, ತತ್ರೋಪಾಯ ಸಹಸ್ರಾಣಾಂ ಸಾವಿರ ಉಪಾಯಗಳಲ್ಲಿ ಭವತೋ ದಿರಃ ಯದೀಶ್ವರೇ ಭಗವತಿ ಯಥಾವೈ ಯೈರಂಜಸಾರಥಿ. ಭಗವಂತನ ಮೇಲೆ ಒಂದು ಅಹೇತುಕ ಪ್ರೀತಿ, ಆ ಪ್ರೇಮ ಹೇಗಿರಬೇಕಂದರೆ ಅದಕ್ಕೆ ಕಾರಣವಿಲ್ಲ. ಏಕೆ ಪ್ರೀತಿ ಮಾಡ್ತಾ ಇದ್ದೀ ಅಂದರೆ ಇಲ್ಲ, ಸುಮ್ಮನೆ ಇಷ್ಟ, ಇಷ್ಟಕ್ಕೋಸ್ಕರ ಇಷ್ಟ, ಪ್ರೇಮಗೋಸ್ಕರ ಪ್ರೇಮ, ಇಷ್ಟಿಗೆ ಅದಕ್ಕೆ ಕಾರಣವಿಲ್ಲ, ಅದೊಂದು ಸಹಜ ಪ್ರೇಮ ಅಷ್ಟೇ. ಆ ಪ್ರೇಮಗೋಸ್ಕರ ನಮ್ಮಲ್ಲಿರುವ ಮನೋದೋಷಗಳೆಲ್ಲ ತೆಗೆದುಬಿಡುತ್ತಾ ಇದ್ದರೆ ಅದೇ ಸಹಜವಾದ ಪ್ರೇಮೇ ಆಗಿಬಿಡ್ತದೆ. ಹೇಗೆ ತೆಗೆಯುವುದು? ಗುರು ಶುಶ್ರೂಷಯ ಮೊದಲನೆಯದೇನೆಂದರೆ ಗುರುಗಳ ಸೇವೆ. ಸತ್ಸಾಂಗತ್ಯ ಇರಬೇಕು, ಗುರುಗಳ ಸೇವೆ ಇರಬೇಕು. ಸೇವೆಯಲ್ಲಿ ಏನಿರುತ್ತದೆ? ನಾವು ಒಂದು ಪ್ರೀತಿಯಿಂದ ಭಕ್ತಿಯಿಂದ ಅವರು ಹೇಳಿದ ಮಾತನ್ನು ಆಚರಿಸುವುದು, ಇದು ದೊಡ್ಡ ಕೆಲಸ. ಮೊದಲು ಕಷ್ಟವಾಗಿದ್ದರೂ ನಾವು ಆಗ್ರಹ ಬಿಟ್ಟು, ಅಭಿಮಾನ ಬಿಟ್ಟು, ಆಸಕ್ತಿ ಬಿಟ್ಟು ಇದು ಮಾಡುತ್ತಾ ಇರಬೇಕು. ಸೊ ಗುರು ಶುಶ್ರೂಷಯ ಭಕ್ತ್ಯ ಸರ್ವಲಬ್ಧಾರ್ಪಣೇನ ಚ. ಇನ್ನೊಂದು ಭಕ್ತಿ ಇರಲೇಬೇಕು, ಪ್ರೇಮ. ಇನ್ನೊಂದೇನೆಂದರೆ ಸರ್ವಲಬ್ಧ ಅರ್ಪಣೇನ ಚ. ನಮಗೆ ಯಾವ ಯಾವುದು ಕೆಲಸ ಸಿಗ್ತದೋ, ಮಾಡುವ ಕೆಲಸ ಯಾವ ಯಾವುದು ಅನುಭವಕ್ಕೆ ಬರುತ್ತದೋ, ಅನುಭವಗಳ ಮೇಲೆ ಆಸಕ್ತಿ ಬೇಡ. ಆ ಅನುಭವಗಳನ್ನು, ವಸ್ತುಗಳ ಮೇಲೆ ಮಮಕಾರ ಬೇಡ, ಅನುಭವಗಳ ಮೇಲೆ ಭೋಕ್ತೃತ್ವ ಬುದ್ಧಿ ಬೇಡ. ಇದು ನಾನು ಅನುಭವಿಸ್ತಾ ಇದ್ದೀನಿ ಎಂದು ಅನುಭವಗಳನ್ನು ಅನುಭವಿಸುವುದು ಬೇಡ. ಏಕೆ? ವಿಷಯ ಭೋಗಗಳು ಅಂದರೆ ಇಂದ್ರಿಯ ಭೋಗ ಸುಖ, ಮಮಕಾರ ಸುಖ. ಇಂದ್ರಿಯ ವಿಷಯೇಂದ್ರಿಯ ಸಂಯೋಗದಿಂದ ಹುಟ್ಟುವ ಭೋಗ ಸುಖ, ಮಮಕಾರ ಸುಖ, ಅಭಿಮಾನ ಸುಖ, ಈ ಸುಖಗಳು ಭಕ್ತಿ ಸುಖಕ್ಕೆ ಅಡ್ಡಿಯಾಗ್ತವೆ. ಅದಕ್ಕೋಸ್ಕರ ಇಂದ್ರಿಯ ಸುಖ, ಮಮಕಾರ ಸುಖ, ಅಭಿಮಾನ ರೂಪ ಇವುಗಳನ್ನು ಬಿಡುತ್ತಾ ಅದೇ ಜಾಗದಲ್ಲಿ ಭಗವಂತನ ಭಕ್ತಿ ಸುಖ, ಪ್ರೇಮ ಸುಖವನ್ನು ಪಡ್ಕೊಳ್ಳಬೇಕು, ಇವುಗಳನ್ನು ಬಿಡಬೇಕು. ಅದು ನೋಡಿ, ಇದು ಮಾಡುವ ಸಾಧನ. ಭಕ್ತಿಯಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಏನೇನಿದೆ? ಇನ್ನೂ ಇಂದ್ರಿಯ ಸುಖ ಮೇಲೆ ಆಸಕ್ತಿ ಇದೆ, ಇನ್ನೂ ಮಮಕಾರ ಸುಖ ಮೇಲೆ ಇಷ್ಟ ಇದೆ, ಇನ್ನೂ ನನಗೆ ನಾನು ನನ್ನದು ಇದು ಸಾಧಿಸಿಕೊಂಡೆ ಎಂದು ಅಭಿಮಾನವು ನಮಗೆ ಸುಖವನ್ನಿಸುತ್ತಾ ಇದೆ ಅನಿಸಿದ್ದರೆ ಅದು ಕರಗಿಸಿ ಭಗವಂತನ ಭಕ್ತಿಯಲ್ಲೇ ಸುಖ ಉಂಟಾಗಬೇಕು, ಇದು ಬಿಡಬೇಕು. ಇದು ಸಾಧನ. ಅದೇ ಹೇಳ್ತಾ ಇದ್ದಾರೆ, ಗುರು ಶುಶ್ರೂಷಯ ಭಕ್ತ್ಯ ಸರ್ವಲಬ್ಧಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನಾಂ. ಸಾಧು ಭಕ್ತರ ಸಾಂಗತ್ಯ ಇದು ಮಾತ್ರ ಅತಿ ಮುಖ್ಯ. ಭಕ್ತರಿಗೆ ಅತಿ ಮುಖ್ಯವಾಗಿದ್ದು ಸಾಧು ಭಕ್ತಿ. ಏಕೆಂದರೆ ಇದೊಂದು ಏನು ಹೇಳ್ತೀರಪ್ಪ, ಅದು ಇನ್ಫೆಕ್ಷಸ್ ಡಿಸೀಸ್ಗೆ ಏನು ಹೇಳ್ತಾರೆ, ಅಂಟು ರೋಗ ಹೇಳ್ತಾರೆ, ಅಂಟು ರೋಗ. ಹಾಗೆ ಅವರ ಸಾಂಗತ್ಯವಿದ್ದರೆ ನಮಗೆ ಗೊತ್ತಿಲ್ಲದೆ ಮನಸ್ಸು ವಿಕಾರ ಮಾಡಿಬಿಡ್ತಾರೆ, ನಮ್ಮ ಭಕ್ತಿಯನ್ನು ಹಾಳು ಮಾಡಿಬಿಡ್ತಾರೆ. ನಾಮರೂಪಗಳಲ್ಲಿ, ಜಗತ್ತಿನಲ್ಲಿ ಆಗುತ್ತಿರುವ ಘಟನೆಗಳಲ್ಲಿ ನೋಡಿದ್ದರೆ ನಮಗೆ ಭಗವದ್ಭಾವನೆ, ನಮಗೆ ಇಷ್ಟವಿಲ್ಲದ ಘಟನೆ ನಡೆಯುತ್ತಾ ಇದ್ದರೂ ಇದರಲ್ಲಿಯೂ ಭಗವಂತನ ಲೀಲನೆ ಇದೆ, ನಡೆಯಲಿ. ಅದರಲ್ಲಿಯೂ ಏನೋ ಒಂದು ಭಗವಂತನ ರಹಸ್ಯವಾದ ಲೀಲೆ ಇದೆ, ನಮ್ಮ ಬುದ್ಧಿಗೆ ಅರ್ಥವಾಗದೇ ಇರುವಂಥ ಲೀಲೆಗಳಿವೆ. ಎಲ್ಲ ನಮ್ಮ ಬುದ್ಧಿಗೆ ಅರ್ಥವಾಗಬೇಕು, ನಮಗೆ ಅರ್ಥವಾದರೆ ಸರಿಯಾಗಿದೆ, ಇಲ್ಲದಿದ್ದರೆ ತಪ್ಪು ಎಂದು ತಿಳ್ಕೊಳ್ಳಬಾರದು. ನಮಗೆ ಅರ್ಥವಾಗದಿದ್ದರೂ ಕೆಲವಿರುತ್ತವೆ, ನಮ್ಮ ಬುದ್ಧಿಗೆ ತಪ್ಪು ಅನಿಸುತ್ತವೆ, ಆದರೂ ಭಗವಂತನಿಗೆ ಗೊತ್ತು ಅದೇ ಸರಿಯಾಗಿದೆ, ಅದು ನಡೆಯುತ್ತದೆ. ಇದೆಲ್ಲ ನಮಗೆ ಸಾಧು ಭಕ್ತಾನಾಂ ಏನು ಹೇಳಿದರು, ಸಂಗೇನ ಸಾಧು ಭಕ್ತಾನಾಂ
ಸಾಧು ಭಕ್ತರ ಸಾಂಗತ್ಯ, ಸಾಧುಗಳ ಭಕ್ತರ ಎರಡು. ಸಾಧುಗಳು ಅಂದರೆ ಸದಾಚಾರ ಸಂಪನ್ನರು, ಸರಳ ಸ್ವಭಾವ ಇರುವವರು, ಸದ್ಗುಣಗಳಿರುವವರು. ಭಕ್ತಾನಾಂ ಭಕ್ತರ, ಈ ಇಬ್ಬರ ಸಾಂಗತ್ಯದಲ್ಲಿರುವುದು. ಮತ್ತು ಈಶ್ವರಾರಾಧನೇನ ಚ, ಭಗವಂತನ ಆರಾಧನೆ. ಜೀವನದಲ್ಲಿ ಒಂದು ಭಗವಂತನ ವಿಶೇಷ ಆರಾಧನೆ ಇಟ್ಕೊಳ್ಳಬೇಕು ಪ್ರತಿಯೊಬ್ಬರೂ. ದೀಕ್ಷಾ, ಒಂದು ದೀಕ್ಷೆನೇ ತಗೊಳ್ಳಬೇಕು, ಒಂದು ಭಕ್ತಿ ದೀಕ್ಷಾ. ಅಂದ್ರೇನು, ಪ್ರತಿನಿತ್ಯ ಒಂದು ಯಾವುದೋ ಪೂಜನೋ ಪಾರಾಯಣೋ ನಿಮ್ಮಿಂದ ಏನಾದರೂ ಅದು. ಲೌಕಿಕರು ಗೃಹಸ್ಥರಾದರೆ ಪೂಜೆ ಮಾಡಬಹುದು, ಸನ್ಯಾಸಿಗೆ ಪೂಜೆ ಇಲ್ಲ ಅಂದರೆ ಏನೋ ಪಾರಾಯಣನೋ ಜಪವೋ ನಾಮಸ್ಮರಣನೋ ಯಾವುದೋ ಒಂದು ಇಟ್ಕೊಳ್ಳಬೇಕು. ಅದಿಟ್ಕೊಂಡು ಆ ಪಾರಾಯಣ ಅದು ಜಪ ಧ್ಯಾನ ಸ್ವಲ್ಪ ಹೊತ್ತು ಮಾಡಿ ಮಿಕ್ಕ ದಿವಸ ಎಲ್ಲ ಏನೇನು ಮಾಡ್ತೀವೋ ಆ ಮಿಕ್ಕ ಕೆಲಸಗಳನ್ನೆಲ್ಲ ಭಗವಂತನಿಗೆ ಸಮರ್ಪಣ. ಅಂದರೆ ಇಡೀ ದಿವಸ ಎಲ್ಲ ಭಗವಂತನ ಪೂಜಾರೂಪವೇ ಆಗಬೇಕಷ್ಟೆ. ಯಾವುದೇ ನೀವು ಹೊರಗಿನ ಕೆಲಸ ಮಾಡಲಿ, ಒಳಗಿನ ಕೆಲಸ ಮಾಡಲಿ, ಹೊರಗೆ ಹೋಗಲಿ, ಬಸ್ಸು ಹತ್ತಲಿ, ರೈಲು ಹತ್ತಲಿ, ಎಲ್ಲಿಗೆ ಹೋಗಲಿ, ಇದೆಲ್ಲ ಸೇವಾ ಕಾರ್ಯಗಳಿಗೆ ಸೇರಿಸಬೇಕು ಭಗವಂತನ ಸೇವ. ಭಗವಂತನ ಸೇವ ಅಲ್ಲದಿನ್ನೊಬ್ಬರಿಲ್ಲ. ಲೌಕಿಕರು ನಮಗೆ ಆದರ್ಶವಾಗಿರಬಾರದು. ಲೌಕಿಕರಿಗೆ ಉದ್ಯೋಗಗಳಿರುತ್ತವೆ, ಹಣ ಸಂಪಾದನೆ ಇರುತ್ತದೆ, ವ್ಯಾಪಾರ ಇರುತ್ತದೆ, ಕೀರ್ತಿ ಇರುತ್ತದೆ, ಏನೇನೋ ರಾಜಕಾರಣಿ, ಏನೇನೋ ಹೊರಗಿನ ಕೆಲಸಗಳಿರುತ್ತವೆ. ಅಂಥವರು ಆದರ್ಶಗಳು, ಜೀವನದ ಗುರಿಗಳನ್ನು ಇಟ್ಕೊಂಡರೆ ಇಟ್ಕೊಳ್ಳರಿ, ಅವರು ನಮಗೆ ಆದರ್ಶವಲ್ಲ. ಅಂದರೆ ಅವ್ರ ಜೊತೆಗೆ ನಾವು ಹೋಲಿಸ್ಕೊಳ್ಳಬಾರದು. ಅವ್ರ ಜೊತೆಗೆ ನಿಮಗೆ ಸಾಂಗತ್ಯ ಬೇಡ. ಅವರು ಒಂದು ಬೇರೆ ಜೀವನ, ಅವರ ಗುರಿ ಬೇರೆ, ಅವರ ಜೀವನ ಬೇರೆ, ಅವ್ರ ಪಾಡಿಗೆ ಅವರು. ಅವರ ಜೊತೆಗೆ ಹೋಲಿಸ್ಕೊಂಡು ಅವರು ಹಾಗಿರಬೇಕು ಅಂದು ನಾವು ಯೋಚನೆ ಮಾಡಬಾರ್ದು. ಅವ್ರ ಚಿಂತನ ಬೇರೆ, ಅವ್ರ ಲೈಫೇ ಬೇರೆ. ಅವ್ರು ಏನು ಹೋರಾಡ್ತಾರೆ, ಜಗಳ ಮಾಡ್ತಾರೆ, ಏನೋ ಸಂಪಾದಿಸ್ಕೊಳ್ತಾರೆ. ಏಕೆಂದರೆ ಅವರಿಗೆ ಯಾವುದು ಪಡ್ಕೊಂಡ್ರೆ ಇಷ್ಟವಾಯಿತು, ಯಾವುದು ಕಲ್ಕೊಂಡ್ರೆ ದುಃಖವಾಯಿತು, ಅವ್ರದ್ದು ಬೇರೆ ಇರುತ್ತದೆ. ನಮಗೆ ಯಾವುದು ಭಗವಂತನ ಸ್ಮರಣ, ಭಕ್ತಿಭಾವ, ಪ್ರೀತಿ, ಇದು ಕಲ್ಕೊಂಡರೆ ನಮಗೆ ದುಃಖ ಅಲ್ಲ. ಏನೋ ಲೌಕಿಕ ಬುದ್ಧಿ ಬಂದುಬಿಟ್ಟರೆ ನಮಗೆ ದುಃಖ. ನಮಗೆ ಭಗವಂತನ ಪ್ರೀತಿ ಭಕ್ತಿ ಯಾವ ಕೆಲಸದಲ್ಲಿ, ಯಾವ ಸಾಧನದಲ್ಲಿ, ಏನು ಮಾಡುವಾಗ, ಪಾರಾಯಣಾದಿಗಳು ಮಾಡುತ್ತಾ ಇರುವಾಗ ಅದರಲ್ಲಿ ಪ್ರೀತಿ ಹುಟ್ಟಿದ್ದರೆ ನಮಗೆ ಅದು ಆನಂದ. ನಮಗಿದು ಮುಖ್ಯ. ಅವರ ಗುರಿಗಳು ನಮ್ಮ ಗುರಿಗಳಲ್ಲ. ಅವರ ಜೀವನ ಏನು ಹೇಳ್ತಾರೆ, ಲಕ್ಷ್ಯ ಹೇಳ್ತಾರ, ಗುರಿ ಹೇಳ್ತಾರ, ಅವರ ಲಕ್ಷ್ಯಗಳು ನಮ್ಮ ಲಕ್ಷ್ಯಗಳಲ್ಲ. ಅದರಿಂದ ಅವರಿಂದ ಹೋಲಿಸ್ಕೊಳ್ಳಬಾರದು. ಅದಕ್ಕಾಗಿ ಅವರ ಸಾಂಗತ್ಯ ಮಾಡಬಾರದು ಅಂದರೆ ಅರ್ಥ ಅವರ ಜೊತೆಗೆ ಹೋಲಿಸ್ಕೊಳ್ಳಬೇಡ. ನಮ್ಮ ಆದರ್ಶಗಳು ಬೇರೆ, ನಮ್ಮ ಹೋಲಿಕೆನೇ ಬೇರೆ, ನಮ್ಮ ಜೀವನವೇ ಬೇರೆ. ಏಕೆ, ನಮಗೆ ಭಗವದ್ಭಕ್ತಿಯೇ ಪ್ರಧಾನ. ಪ್ರಪಂಚ, ಈಗ ಮಿಕ್ಕ ಜನರು ಸಮಾಜದಲ್ಲಿ, ಪ್ರಪಂಚದಲ್ಲಿರುವವರು ಇವರನ್ನು, ಇವರು ಭಗವಂತನೇ ನಡೆಸ್ತಾ ಇದ್ದಾನೆ, ಅವರಿಗೆ ಹೀಗೆ ಗೊತ್ತಾಗ್ತಾ ಇಲ್ಲ. ಅವರ ಕೈ ಮೂಲಕ ಅಲ್ಲ ಮಾಡಿಸ್ತಿದ್ದು ಭಗವಂತನೇ, ಅವರ ಮೂಲಕ ಆಟ ಆಡಿಸ್ತಾ ಇದ್ದಾನೆ, ಅದರಿಂದ ಅವರನ್ನು ಹಾಗೆ ಮಾಡಿಸ್ತಿದ್ದು ಭಗವಂತನೇ. ಹೀಗೆ ಅವರು ಸಾಧಕರಲ್ಲ ಎಂದು ತಿಳ್ಕೊಳ್ಳಬಾರದು. ಅವರು ಭಕ್ತರಲ್ಲ, ಅವರು ಸಾಧಕರಲ್ಲ. ನಾನೇ ಭಕ್ತನಾಗಿದ್ದೇನೆ, ನಾನೇ ಭಕ್ತಿ ಸಾಧನೆ ಮಾಡಿಕೊಳ್ತೇನೆ, ಅವರು ನಮಗಿಂತ ಕೆಳಮಟ್ಟದವರು, ಅವರ ದುಸ್ಸಾಂಗತ್ಯ, ನಾನು ಸತ್ಸಾಂಗತ್ಯದಲ್ಲಿದ್ದೇನೆ, ಹೀಗೆ ಮಾಡಿಕೊಳ್ಳುವ ಇದು ಅಭಿಮಾನಕ್ಕೆ ಕಾರಣವಾಗ್ತದೆ, ಮಾಡಬಾರದು. ಭಕ್ತನಾಗಿರುವವನು ಪ್ರಹ್ಲಾದ ಹೇಳುವುದು ನೋಡಿ, ನಾವು ಒಂದು ಸಾಧನದಲ್ಲಿದ್ದುಕೊಂಡು ಈ ಸಾಧನ ನಮಗೋಸ್ಕರ ಎಂದು ಮಾಡಬೇಕಷ್ಟೇ ಹೊರತು ನಮ್ಮದು ಹೆಚ್ಚಿನ ಸಾಧನ, ಅವರದು ಕೆಟ್ಟ ಸಾಧನ ಎಂದು ಅವರನ್ನು ಕೀಳಾಗಿ ನೋಡಬಾರ. ನೋಡಿದರೆ ಏನು ತಪ್ಪು ಅಂದರೆ, ಅವರನ್ನು ಕೀಳಾಗಿ ನೋಡಿದರೆ ನಮ್ಮ ಬುದ್ಧಿ ಕೀಳಾಗಿ ಬಿಡ್ತದೆ. ನಮ್ಮ ಬುದ್ಧಿಯಲ್ಲಿ ಏನೋ ಒಂದು ದುರ್ಬುದ್ಧಿ ಬಂದುಬಿಡ್ತದೆ. ಬುದ್ಧಿ ಆ ಕೀಳೆಂಬ ಬುದ್ಧಿಯಲ್ಲಿ ಸ್ವಲ್ಪ ಅಭಿಮಾನ ಬರುತ್ತದೆ. ಅಭಿಮಾನ ಬಂದರೆ ನಮ್ಮ ಭಕ್ತಿಭಾವ ಜಾರಿ ಹೋಗುತ್ತೆ. ಭಕ್ತಿಭಾವಕ್ಕೆ ಮನಸ್ಸು ಅತ್ಯಂತ ಶುದ್ಧವಾಗಿರಬೇಕು. ಮನಸ್ಸು ನಿರ್ಮಲವಾಗಿ, ಕೋಮಲವಾಗಿ, ಶುದ್ಧವಾಗಿ ಇಟ್ಕೊಳ್ಳಬೇಕು. ಮನಸ್ಸು ಸ್ವಲ್ಪ ಕೋಪ ಅಭಿಮಾನ ಏನೋ ಬಂದುಬಿಟ್ಟರೆ ಮನಸ್ಸು ಕಠೋರವಾಗಿ ಬಿಡ್ತದೆ ಅಲ್ಲವೇ, ಕ್ರೂರವಾಗಿ ಬಿಡ್ತದೆ. ಮನಸ್ಸಿನಲ್ಲಿರುವ ಕೋಮಲತಾ, ಆ ಮೃದುಭಾವ ಹೋಗಿಬಿಡ್ತದೆ. ಅದು ಸಾತ್ವಿಕ ಭಾವ, ಮೃದುಭಾವ, ಕೋಮಲ ಭಾವ, ಅದನ್ನೇ ರಕ್ಷಿಸಿಕೊಳ್ಳಬೇಕು, ಅದು ಜಾರಬಾರದು. ಅದು ರಕ್ಷಿಸಿಕೊಂಡರೆ ನಮಗೆ ಭಗವಂತನ ಪ್ರೀತಿ ಭಕ್ತಿ ನಿರಂತರವಾಗಿರುತ್ತದೆ, ಇಲ್ದಿದ್ದರೆ ಜಾರ್ತದೆ. ಇಂದ್ರಿಯ ಸುಖ ಅಥವಾ ಮಮಕಾರ ಸುಖ ಅಥವಾ ಅಭಿಮಾನ ಸುಖ ಅಂದರೆ ಹೋಲಿಸಿಕೊಂಡರೆ ಅವರಿಗಿಂತ ನಾವು ಒಳ್ಳೆಯ ಸಾಧನದಲ್ಲಿದ್ದೇನೆ, ಅವರೇ ತಪ್ಪದಲ್ಲಿದ್ದಾರೆ, ಅವರು ತಪ್ಪಿದ್ದಾರೋ ಏನಿದ್ದಾರೋ ನಮಗೆ ಗೊತ್ತಿಲ್ಲ, ಅವರು ಬಿಡು, ಅವರು ಭಗವಂತ ನೋಡ್ಕೊಳ್ತಾರೆ ಅಲ್ಲ, ಅವರು ನೋಡ್ಕೊಳ್ತಾರೆ, ಭಗವಂತನ ನೋಡ್ಕೊಳ್ತಾರೆ, ನಾವು ಅಲ್ಲಿಗೆ ಹೋಗಬಾರದು. ಅವರು ತಪ್ಪು ಇರಬಹುದು, ಬಟ್ ಅದು ನಾವು ತಪ್ಪಿಂದ ನಾವು ಹೇಳಬಾರದು. ಅವರು ನೋಡ್ಕೊಳ್ತಾನೆ ಭಗವಂತ, ಅವ್ರ ದಾರಿ ಅವ್ರಿಗೆ ಬಿಡಿ. ಏಕೆಂದರೆ ಎಲ್ಲೋ ಸಣ್ಣ ಪುಟ್ಟ ಕೆಲಸದಲ್ಲಿ ಮನಸ್ಸು ಜಾರಿ ಜಾರಿ ಅಭಿಮಾನ ಬಂದುಬಿಡ್ತಾನೆ, ಅದು ಬರದಂತೆ ನೋಡಿಕೊಳ್ಳಬೇಕು. ಮನಸ್ಸು ನಿಜವಾಗಿ ನಿರ್ಮಲವಾಗಿ ಕೋಮಲವಾಗಿರಬೇಕು. ಯಾವ ರೂಪಗಳು, ಯಾವ ಮನುಷ್ಯರನ್ನು, ಪ್ರತಿಯೊಬ್ಬ ಮನುಷ್ಯರಲ್ಲಿ ಏನೋ ಒಂದು ಸದ್ಗುಣವೇ ನೋಡುವಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರಿಗಿಂತ ಇವರು ಈ ಗುಣದಲ್ಲಿ ಒಳ್ಳೆಯವರೇ ಅಲ್ಲವೇ,
ಯಾವುದೋ ಒಂದು ಸದ್ಗುಣ ಭಗವಂತ ಕೊಡುತ್ತಾನೆ, ಆ ಸದ್ಗುಣ ನೋಡಿಕೊಂಡರೆ ನಿಮಗೆ ದ್ವೇಷ, ಅವರ ಮೇಲೆ ದ್ವೇಷ, ಅವರ ಮೇಲೆ ದ್ವೇಷ ಇಲ್ಲದಿದ್ದರೂ ಕೆಲವೊಮ್ಮೆ ಕೀಳು ಭಾವನೆ ಬರುತ್ತದೆ, ಅವರ ಮೇಲೆ ಕೀಳು ಭಾವನೆ, ನಮ್ಮ ಮೇಲೆ ಅಭಿಮಾನ ಬರಬಾರದು, ಇದು ಬರದೇ ಇರುವಂತೆ ನೋಡಿಕೊಳ್ಳಬೇಕು. ಇದೇ ಸತ್ಸಂಗತ್ಯ, ಇದೇ ಸಾಧನೆ. ಏಕೆಂದರೆ ಎರಡೇ ಎರಡು ಕೆಲಸಗಳು, ಭಕ್ತಿ ಭಗವಂತನ ಮೇಲೆ ಪ್ರೀತಿ, ಆ ಪ್ರೀತಿ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿರಬೇಕು. ಈ ಭಕ್ತಿಗೆ ಭಗವತ್ ಸ್ಮರಣ, ಭಗವಂತನ ಗುಣಗಳು ಮಹಿಮೆಗಳು ಸ್ಮರಿಸ್ತಾ ಇರಬೇಕು. ಆ ಭಕ್ತಿ ಮನಸ್ಸಿನಲ್ಲಿ ನಿಲ್ಲಬೇಕಂದರೆ ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸು ಸಾತ್ವಿಕ ಶುದ್ಧವಾಗಿರಬೇಕು. ಅದರಲ್ಲಿ ಭೋಗಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ, ಇನ್ನೇನು ಲೌಕಿಕ ಬುದ್ಧಿ ಬರಬಾರದು. ಎರಡೇ ಕೆಲಸ, ಭಗವಂತನ ಭಕ್ತಿ, ಮನಸ್ಸಿನ ಶುದ್ಧಿ, ವೈರಾಗ್ಯ ಶುದ್ಧಿ, ನಾಮರೂಪಗಳಿಂದ ವೈರಾಗ್ಯ ಶುದ್ಧಿ. ಶುದ್ಧಿ ಅಂದ್ರೇನು? ಅಭಿಮಾನ ಅಹಂಕಾರ ಭೋಗಬುದ್ಧಿ ಮಾಡಿಕೊಳ್ಳಬಾರದು. ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳುವುದು, ಭಗವಂತನ ಪ್ರೀತಿಯಲ್ಲಿರುವುದು, ಎರಡೇ ಸಾಧನೆ. ಮಿಕ್ಕದು ಏನೇ ಮಾಡಿದ ಎರಡರಲ್ಲೇ, ಎರಡು ಬಿಟ್ಟು ಮೂರನೇ ಇದಿಲ್ಲ. ಭಕ್ತಿ ಸಾಧನೆಯಲ್ಲಿ ಏನು ಮಾಡಬೇಕು ಅಂದರೆ ಈ ಎರಡು ನೋಡ್ಕೊಳ್ತಾ ಇರಬೇಕು. ನಮ್ಮ ಮನಸ್ಸು ನಾವು ನೋಡ್ಕೊಳ್ಳಬೇಕು. ದೊಡ್ಡವರಾಗಲಿ ಹಿರಿಯರಾಗಲಿ ಯಾರ ಜೊತೆಗೆ ಹೋಲಿಸಬಾರದು. ಓ, ದುರ್ವಾಸನ ಅಷ್ಟು ಕೋಪ ಮಾಡಿದ್ದನಲ್ಲ ಅಂದರೆ, ದುರ್ವಾಸ ಕೋಪ ಮಾಡ್ತಾನೆ ಆದರೂ ಅವರ ಮನಸ್ಸು ಶುದ್ಧವಾಗಿಟ್ಕೊಳ್ತಾನೆ. ನಾವು ಅವರನ್ನು ಹೋಲಿಸಿಕೊಂಡು ಅವರ ಹಾಗೆ ನಾವು ಮಾಡಬಹುದು ಅಂದರೆ ನಮ್ಮ ಮನಸ್ಸು ಹಾಳಾಗ್ತದೆ. ನಾವು ದೊಡ್ಡವರನ್ನು ಹೋಲಿಸಿಕೊಳ್ಳಬಾರದು. ನಮ್ಮ ಮನಸ್ಸು ಶುದ್ಧವಾಗಿರುವುದಕ್ಕೆ ಏನು ಬೇಕೋ ಅದೇ ಮಾಡಬೇಕು. ದೊಡ್ಡವರು ಏನೋ ಮಾಡ್ತಾರೆ, ಶ್ರೀಕೃಷ್ಣ ಹೋಗಿ ಯುದ್ಧ ಮಾಡ್ತಾನೆ, ಶ್ರೀಕೃಷ್ಣ ಅರ್ಜುನನಿಂದ ಯುದ್ಧ ಮಾಡಿಸ್ತಾನೆ, ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ನಮಗೆ ಆ ರಾಕ್ಷಸರ ಸಂಹಾರ ನೋಡಿದರೆ ನಮ್ಮ ಮನಸ್ಸಿಗೆ ಅಭಿಮಾನ ಅಹಂಕಾರಗಳು ಬಂದುಬಿಡ್ತವೆ. ನಾವು ಅದೆಲ್ಲ ಭಗವಂತನ ಲೀಲೆ ಎಂದು ಪಕ್ಕ ಕಡಬೇಕು. ನಮಗೆ ಭಗವದ್ ಲೀಲಾ ಬುದ್ಧಿ ಜಾರಿ ಹೋದರೆ ನಮ್ಮ ಮನಸ್ಸು ಹಾಳಾಗಿಬಿಡ್ತವೆ. ಇನ್ನೊಂದು, ಯಾರೇ ಇಬ್ಬರು ಜಗಳ ಮಾಡುತ್ತಾ ಇದ್ದರೆ, ಯಾರೇ ಒಬ್ಬರು ಇಬ್ಬರು ಹೋಲಿಸಿದ್ದಾಗ ಒಬ್ಬರು ತಪ್ಪಿರಬಹುದು, ಒಬ್ಬರು ಒಳ್ಳೆಯದಿರಬಹುದು. ಅವರು ಪಕ್ಷಪಾತ ಮಾಡಬಾರದು. ತಪ್ಪು ಮಾಡಿದವರನ್ನು ಇವರು ತಪ್ಪು ಮಾಡಿದ್ದಾರೆ ಎಂದು ನಿಂದಿಸುವುದು, ಇವರು ಕರೆಕ್ಟ್ ಇದ್ದರೆ ಇವನೇ ಕರೆಕ್ಟ್ ಎಂದು ಸಮರ್ಥಿಸುವುದು ಬೇಡ. ಇವರಿಂದ ಒಳ್ಳೆಯದಾಗುತ್ತಾ ಇದೆ ಧರ್ಮ, ಅದು ಭಗವಂತನ ಲೀಲೆ. ಇವನು ತಪ್ಪು ಮಾಡ್ತಾ ಇದ್ದಾನೆ, ಇದು ಭಗವಂತನ ಲೀಲೆ ಮಾಡಿಸ್ತಾ ಇದ್ದಾನೆ. ಕೆಲವರು ಹಾಗೆ, ಕೆಲವರು ಹೀಗೆ, ಬಗೆ ಬಗೆ ಇರುತ್ತಾರೆ. ಇದೆಲ್ಲ ಭಗವಂತನ ಲೀಲೆ ನಡೆಯಲಿ. ನಾವು ಧರ್ಮಪಕ್ಷದ ವಹಿಸಿ ಅಧರ್ಮಗಳನ್ನು ನಿಂದಿಸ್ತಾ ಇದ್ದರೆ ಮತ್ತೆ ಅಭಿಮಾನ ಅಹಂಕಾರಗಳು ದ್ವೇಷಬುದ್ಧಿ ಬರುತ್ತದೆ. ತಪ್ಪು ಮಾಡಿದರ ಮೇಲೆ ದ್ವೇಷ ಬರಬಾರದು. ಅದು ನಾವು ಆಚರಿಸಬಾರದು ಎಂದು ತಿಳ್ಕೊಳ್ಳಬೇಕಷ್ಟೇ ಹೊರತು, ತಪ್ಪು ಮಾಡುತ್ತಾ ಇರುವವರನ್ನು, ಅಧರ್ಮಾತ್ಮರನ್ನು ನೋಡಿದ್ದರೂ ನಮಗೆ ದ್ವೇಷ ಬರಬಾರದು. ದ್ವೇಷ ಅಂದರೆ ಅರ್ಥವೇನು? ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಕಠೋರವಾಯಿತ ಛೀ ಎಂದು ಅನಿಸಿದ್ದರೆ ನಮ್ಮ ಮನಸ್ಸಿಗೆ ಏನಾಗ್ತದೆ? ಕಠೋರತೆ ಬರುತ್ತದೆ. ಕಠೋರತೆ ಬಂದರೆ ಕೋಮಲತೆ ಹೋಗಿಬಿಡ್ತದೆ. ಹೃದಯದ ಸಾತ್ವಿಕತ ಕೋಮಲತ ಜಾರಿ ಹೋದರೆ ಭಗವದ್ಭಕ್ತಿ ಬರಲ್ಲ. ನೋಡಿ, ನೀವೇ ನೋಡಿಕೊಂಡು ಒಳ್ಳೆಯ ಭಕ್ತಿ ಮೂಡು ಯಾವಾಗಿರುತ್ತದೆ ನೋಡಿ. ಮನಸ್ಸು ಸಾತ್ವಿಕವಾಗಿ, ಯಾರ ಜೊತೆಗೆ ಜಗಳ ಮಾಡದೆ, ಯಾರನ್ನು ಬಯ್ಯದೆ, ಮನಸ್ಸು ಪ್ರಸನ್ನವಾಗಿ ಶುದ್ಧವಾಗಿಟ್ಕೊಂಡುವ ಒಳ್ಳೆಯ ಮೂಡಿನಲ್ಲೇ ಭಕ್ತಿ ಇರುತ್ತದೆ. ಆ ಮೂಡ್ ಜಾರಿ ಹೋದರೆ ಭಕ್ತಿ ಹೋಯಿತು. ಹೋಗ್ತದಲ್ಲ. ಅದಕ್ಕೋಸ್ಕರ ನಮ್ಮದು ಎರಡೇ ಕೆಲಸ, ಒಂದು ಭಗವಂತನ ಭಕ್ತಿ, ಇನ್ನೊಂದು ಆ ಒಳ್ಳೆಯ ಮನಸ್ಸಿನ ಮೂಡು, ಆ ಸಾತ್ವಿಕ ಮೂಡು, ಶುದ್ಧ ಮೂಡು, ಪವಿತ್ರ ಮೂಡನ್ನು ರಕ್ಷಿಸ್ಕೊಳ್ತಾ ಇರಬೇಕು. ಇದಕ್ಕೋಸ್ಕರನೇ, ಅದಕ್ಕಾಗೇ ಇದು ಜಪ ಮಾಡಬೇಕು, ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು, ಭಗವಂತನ ಮಂದಿರಕ್ಕೆ ಹೋಗಬೇಕು, ಇದೆಲ್ಲ ಸಾಧನೆಗಳು ಹೇಳಿದ್ದಾರಲ್ಲ, ಜನರು ಕೇಳ್ತಾರೆ ಇನ್ನೇನು ಮಾಡಬೇಕು ಹೇಳಿ ಹೇಳ್ತಾರೆ. ಮಾಡುವುದಕ್ಕೋಸ್ಕರ ಮಾಡುವುದಲ್ಲಪ್ಪ. ಏನು ಮಾಡಿದ್ದರೆ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೋ ಅದು ಸಾಧನೆ. ಈಗಷ್ಟೇ ಈ ಒಂದು ಹೇಳಿದ್ದೀವಿ, ಇದನ್ನು ನೋಡ್ಕೊಳ್ಳಬೇಕು ಸಂದರ್ಭಕ್ಕೆ ಅನುಗುಣವಾಗಿ. ಇದು ಮುಖ್ಯ. ಅದೇ ಹೇಳುತ್ತಾ ಇದ್ದು, ಜಾರಿ ಹೋಗುತ್ತಾ ಇದ್ದರೆ, ಯಾವ ಪರಿಸ್ಥಿತಿಯಲ್ಲಿದ್ದರೆ, ಯಾವುದೋ ಒಂದು ಪಾರಾಯಣ ಮಾಡಿದ್ದರೆ, ಯಾವುದೋ ಒಂದು ಭಜನ ಕೀರ್ತನ ಕೇಳಿದ್ದರೆ, ಅಥವಾ ಯಾವುದೋ ಮಂದಿರಕ್ಕೆ ಹೋದರೆ, ಅಥವಾ ಯಾರೋ ಮಹನೀಯರ ಸಾಂಗತ್ಯದಲ್ಲಿದ್ದರೆ, ನಮಗೆ ಭಕ್ತಿಭಾವ ಉಂಟಾಗುವುದಾದರೆ ಅವರ ಸಾಂಗತ್ಯದಲ್ಲಿರಬೇಕು, ಆ ಮಂದಿರಕ್ಕೆ ಹೋಗಬೇಕು, ಆ ಜಾಗದಲ್ಲಿರಬೇಕು. ಅಂದರೆ ನಮ್ಮ ಮೂಡು ಸಾತ್ವಿಕ ಮೂಡು, ಪವಿತ್ರ ಮೂಡು ಇರುವ ಜಾಗದಲ್ಲಿರಬೇಕು. ನಮ್ಮ ಮೂಡು ಹಾಳಾಗುವುದಿದ್ದರೆ ಆ ಜಾಗಕ್ಕೆ ಹೋಗಬೇಡ, ಅಂಥ ಕೆಲಸಗಳು ಮಾಡಬೇಡ ಅಲ್ಲವೇ. ಏಕೆಂದರೆ ಅಲ್ಲಿ ಹೋಗಿ ಮನಸ್ಸನ್ನು ಹಾಳು ಮಾಡಿಕೊಳ್ಳುವುದೇಕೆ? ಸಾತ್ವಿಕ ಮೂಡು, ಪವಿತ್ರ ಮೂಡು, ಒಳ್ಳೆಯ ಭಾವ ಇಟ್ಕೊಳ್ಳುವ ಜಾಗದಲ್ಲೇ ಇರಬೇಕು. ಅದರಿಂದ ಭಗವಂತನ ಸ್ಮರಣ, ಭಕ್ತಿ ಇರುತ್ತದೆ. ಈ ಎರಡೇ ನೋಡಿಕೊಳ್ಳುವುದು, ಸಾತ್ವಿಕ ಮೂಡು, ಭಗವದ್ ಭಕ್ತಿ, ಈ ಎರಡಿಗೋಸ್ಕರನೇ ಮಾಡುತ್ತಾ ಇರಬೇಕು. ಅನೇಕ ದಿವಸ ಮಾಡ್ತಾ ಮನಸ್ಸು ಇನ್ನೂ ಆಳವಾಗಿ ಶುದ್ಧವಾಗುತ್ತಾ ಆಳವಾಗುತ್ತಾ ಇರುತ್ತದೆ. ಹೊರಗಿನ ಭಾವವೆಲ್ಲ ಭೋಗಬುದ್ಧಿ, ಅದೇ ಬಿಡುತ್ತಾ ಅಭಿಮಾನ ಬಿಡುತ್ತಾ ಎಷ್ಟೆಷ್ಟು ಅಭಿಮಾನ ಆಸಕ್ತಿ ಬಿಡುತ್ತಾ ಇರುತ್ತದೋ ಅಷ್ಟು ತಮ್ಮ ಮನಸ್ಸಿಗೂ ತಾನೇ ಹಗುರವಾಗುತ್ತದೆ. ಆಸಕ್ತಿ ಬಿಡ್ತೀವಿ, ಜನರು ಬಗೆ ಬಗೆ ಇರ್ತಾರೆ, ಇರಲಿ, ನಮಗೇಕೆ, ನಾವೆಲ್ಲ ಟೀಕೆ ತಗೊಂಡಿದ್ದೀವ,
ಏನು ಹೇಳ್ತಾರೆ, ಠೇಕೆ ಹೇಳ್ತಾರೆ, ಠೇಕ ಅಂದರೆ ಗೊತ್ತಾ, ಕಾಂಟ್ರಾಕ್ಟ್ ಹೇಳ್ತಾರೆ, ಎಲ್ಲರನ್ನು ನೋಡಿಕೊಳ್ಳುವುದು ಅವ್ರ ಗುತ್ತಿಗೆ ಗೊತ್ತೆ. ಹಾಂ ಗುತ್ತಿ, ಹೌದು, ನಾವು ಗುತ್ತಿಯನ್ನು ತೊಗೊಂಡಿದ್ದೀವ, ಅವರು ಹಾಗಿರಬೇಕು, ಇವರನ್ನು ಸರಿ ನೋಡಬೇಕು, ಯಾರು ಹೇಗಿರುತ್ತಾರೆ ಇರುತ್ತಾರೆ, ನಮ್ಮನ್ನು ಕೇಳಿದ್ದರೆ ಹೇಳ್ತೀವಿ ಒಳ್ಳೆಯದು ಮಾಡುವೆ, ಸಂಕೋಚ ಮಾಡಬಾರದು, ದಾಕ್ಷಿಣ್ಯ ತೋರಿಸಬಾರದು, ನಮ್ಮ ಜನರೆಲ್ಲ ತಪ್ಪು ಮಾಡಿದ್ರೆ ಪರವಾಗಿಲ್ಲ ಮಾಡು ಎಂದು ಅಲ್ಲವೇ. ಯಾರನ್ನು ಸುಮ್ಮನೆ ಅಧರ್ಮ ಪಕ್ಷ ತಗೊಳ್ಳಬಾರದು, ಯಾರು ಪಕ್ಷ ಬೇಡ, ನಾವು ಏನಿದೆಯೋ ಅನ್ನು ವಿನಯದಿಂದ ಆಧಾರದಿಂದ ಹೇಳ್ತೀವಿ. ನಿಮಗೆ ಸತ್ಯ ಹೇಳಬೇಕಾ, ಸರಿಯಾದದ್ದು ಹೇಳಬೇಕಾ, ಬೇಕು ಅಂದರೆ ಹೇಳ್ತೀನಿ, ಇಲ್ಲದಿದ್ದರೆ ಹೋಗಿ ಹೇಳು, ಅಂದ್ರಿಗೂ ಇದೇ ಸರಿಯಾಗಿದ್ದು ಮಾಡ್ಕೋ, ಇಷ್ಟವಿದ್ದರೆ ಮಾಡ್ಕೋ, ಇಲ್ಲದಿದ್ದರೆ ಬಿಡು ಅಷ್ಟೆ. ಹೀಗೆ ನಮ್ಮ ಮನಸ್ಸು ಅಧರ್ಮ ಕಡೆಗೆ ಹೋಗದಂತೆ, ಜಾರಿ ಹೋಗದಂತೆ, ಪವಿತ್ರ ಭಾವ ಸಾತ್ವಿಕ ಮೂಡು ಹಾಳಾಗದಂತೆ ನೋಡ್ಕೊಳ್ತಾ ಇರಬೇಕು. ಇದಕ್ಕೋಸ್ಕರನೇ ನಮ್ಮ ಆಯಾಸ ಪ್ರಯಾಸಗಳೆಲ್ಲ ಇದೆ. ಮಾಡುತ್ತಾ ಇದ್ದರೆ ನಮ್ಮ ಒಳಗಿನ ಸಂಸ್ಕಾರ ಹೋಗುತ್ತದೆ, ಮನಸ್ಸಿನಲ್ಲಿ ಏನಾದರೂ ಅಲ್ಲಲ್ಲಿ ತಮೋಗುಣ ಇದ್ದರೆ ಹೋಗುತ್ತದೆ, ಭೋಗಬುದ್ಧಿ, ಮಮಕಾರ ಬುದ್ಧಿ, ಅಭಿಮಾನಗಳು ಕರಗಿ ಹೋಗಬೇಕು ಅಲ್ಲವೇ. ರಜೋಗುಣ ಹೋಗಬೇಕು, ತಮೋಗುಣ ಹೋಗಬೇಕು, ಮನಸ್ಸು ಶುದ್ಧವಾಗಬೇಕು ಸಾತ್ವಿಕ. ಈಗ ಇದೊಂದೇ ದಾರಿ. ಮಧ್ಯದಲ್ಲಿ ಏನೇನೋ ಹಿಂದಿನ ಸಂಸ್ಕಾರದಿಂದ ತಪ್ಪು ಮಾಡ್ತೀವಿ, ಎಷ್ಟೋ ಸಲ ಮಾಡ್ತೀವಿ, ನಮಗೂ ಸ್ವಲ್ಪ ಅಭಿಮಾನ ಮಾಡುತ್ತದೆ, ಆಗ್ರಹ ಬರ್ತದೆ, ಮತ್ತೆ ಅದು ಬಿದ್ದು ಹೋಗುತ್ತದೆ, ಗೊತ್ತಾಗಿಬಿಡ್ತದೆ, ಅಯ್ಯೋ ತಪ್ಪು ಮಾಡಿದೆ ಎಂದು, ಆಯಿತು ಆಗಿದ್ದೇನೋ ಆಯಿತು ಬಿಡು, ಮುಂದುವರಿ, ಗೊತ್ತಾಯ್ತಲ್ಲ ಈಗಲ್ಲ ಮುಂದುವರಿ, ತಪ್ಪು ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಳ್ಳಬೇಡ, ಮಾಡಿದ್ದಕ್ಕೆ ಗೊತ್ತು ಮಾಡ್ಕೋ, ಹಾಂ ಆಯ್ತಿದ್ದು ತಪ್ಪಾಯ್ತು, ಈಗ ಗೊತ್ತಾಯ್ತಲ್ಲ, ಈಗಾದರೂ ಮಾಡಬೇಡ, ಬಿಡ್ತೀವಿ ಮುಂದುವರಿತೀವಿ, ಬಿಡ್ತೀವಿ ಮುಂದುವರಿಯುತ್ತೀವಿ ಅಷ್ಟೇ, ಮುಂದುವರಿಯುತ್ತಲೇ ಇರಬೇಕು. ಆಗಿ ಹೋಗಿರುವ ತಪ್ಪುಗಳ ಮೇಲೆ ಬೇಜಾರು ಹೆಚ್ಚು ಬೇಡ. ಅದು ಯಾಕಂದರೆ ತಪ್ಪು ಮೇಲೇ ಯೋಚನೆ ಇರಬಾರದು, ಯೋಚನೆ ಭಗವಂತನ ಮೇಲೆ, ತಪ್ಪು ಮೇಲೆ ಅಲ್ಲ. ಮಾಡಿದ್ದ ತಪ್ಪು ಆಯಿತು, ಇದು ಬಿಡು ಮುಂದುವರಿಯು, ಮತ್ತೆ ಮುಂದುವರಿಯು. ಜೀವನದಲ್ಲಿ ಏನೇನು ಬರುತ್ತದೋ, ನಮಗೆ ಕೆಲವು ಕೆಟ್ಟಗಳು ಬಂದಾಗ, ದುಃಖಗಳು, ಅನನುಕೂಲತೆಗಳು, ಪ್ರತಿಕೂಲತೆಗಳು ಬಂದಾಗ, ಇದು ಭಗವಂತನ ಲೀಲೆ, ಇದರಿಂದಲೂ ನಮಗೇನೋ ಒಳ್ಳೆಯದಾಗುತ್ತದೆ, ಆಯಿತು ಇದು ಭಗವಂತನ ಇಚ್ಛ, ಆಗಲಿ ಸ್ವಲ್ಪ ಸಹಿಸ್ಕೊಳ್ತಾ ಇರು, ನಂತರ ಅದೇ ನಮಗೆ ಒಳ್ಳೆಯದಾಗುತ್ತದೆ ಎಂದು ಗೊತ್ತಾಗ್ತದೆ. ಕೆಲವು ದಿವಸ ನಂತರ ಅದೇ ನಮಗೆ ಒಳ್ಳೆಯದು ಮಾಡ್ತದೆ, ಕೆಲವು ಅನುಕೂಲತೆ ಮಾಡ್ತದೆ, ನಮಗೆ ಕೀರ್ತಿ ಬರುತ್ತದೆ, ಸನ್ಮಾನ ಬರುತ್ತದೆ, ಒಳ್ಳೆಯದಾಗುತ್ತದೆ, ಶಾರೀರಿಕ ಸುಖ, ಆರೋಗ್ಯ ಸುಖ, ಎಲ್ಲ ಸುಖ ಬರುತ್ತದೆ. ಇವುಗಳನ್ನು ಅಭಿಮಾನ ಮಾಡಬೇಡ. ನಮ್ಮ ಕೈಯಲ್ಲಿ ಕೈಕಾಲು ನೋವಿಲ್ಲ, ಜ್ವರ ಇಲ್ಲ, ಶರೀರ ಆರೋಗ್ಯ ಇದೆ, ಅಯ್ಯೋ ಇದು ಭಗವಂತನ ಪ್ರಸಾದ, ಇದು ಭಗವಂತನ ಲೀಲೆ, ಇದು ಅಯ್ಯೋ ನಾನು ಪುಣ್ಯ ಮಾಡಿಕೊಂಡೆ ಅದೃಷ್ಟ. ನಿಮ್ಮ ಪುಣ್ಯ ಮೇಲೆ ಅದೃಷ್ಟ ಮೇಲೆ ಅಭಿಮಾನ ಮಾಡಿಕೊಳ್ಳಬೇಡ. ಶರೀರ ಆರೋಗ್ಯ ಚೆನ್ನಾಗಿದೆ, ಭಗವಂತನ ಲೀಲೆ. ಈಗ ಸತ್ಸಾಂಗತ್ಯ ಸಿಕ್ಕಿದೆ, ಒಳ್ಳೆಯ ಜಾಗ ಇದೆ, ಸತ್ಸಾಂಗತ್ಯ ಸಿಕ್ಕಿ, ಇದು ಭಗವಂತನ ಪ್ರಸಾದ ಅನುಗ್ರಹ. ಇದು ಸಿಗದಿದ್ದರೆ ಏನಾಗಿ ಮಾಡುತ್ತಿದ್ದೆ, ನನ್ನ ಕೈಯಲ್ಲೇನಾದರಿದೆ. ನಮಗೆ ಏನೇನು ಒಳ್ಳೆಯದಾಗುತ್ತದೋ, ಸಾಧನಕ್ಕೆ ಅನುಕೂಲವಾಗಿದ್ದರೂ ಅಭಿಮಾನ ಮಾಡಬಾರದು. ಈ ಸಾಧನಕ್ಕೆ ಅನುಕೂಲತಾ ಭಗವಂತನ ಪ್ರಸಾದ, ಭಗವಂತನ ದಯೆ, ಅವರ ಅನುಗ್ರಹದಿಂದಲೇ ನಮಗೆ ಈ ಅನುಕೂಲತೆ ಬರುತ್ತಾ ಇದೆ. ಈಗ ಸಾತ್ವಿಕ ಮೂಡ್ ಬಂತು, ಮನಸ್ಸು ಸಾತ್ವಿಕ ಮೂಡಿದೆ, ಚೆನ್ನಾಗಿದೆ, ಅಯ್ಯೋ ಇದು ಭಗವಂತನ ದಯೆ, ಇದು ಭಗವಂತನ ಅನುಗ್ರಹ, ಅಯ್ಯೋ ಮನಸ್ಸು ಈ ಸಾತ್ವಿಕ ಮೂಡಿನಲ್ಲಿದೆ, ಇದು ಜಾರಿ ಹೋದರೆ ಏನು ಮಾಡುತ್ತಿದ್ದೆ, ಇದರಲ್ಲಿ ಭಗವಂತನ ದಯೆ ಇದೆ. ಏನೇನು ನಮಗೆ ಅನುಕೂಲವಾಗ್ತದೋ, ಒಳ್ಳೆಯದಾಗ್ತದೋ, ಅದರಲ್ಲಿಯೂ ಅಭಿಮಾನ ಮಾಡಿಕೊಳ್ಳದೆ ಅದರಲ್ಲಿಯೂ ಭಗವಂತನ ಅನುಗ್ರಹ, ದಯೆ, ಆಶೀರ್ವಾದನೇ ನೋಡಬೇಕು. ಏಕೆಂದರೆ ಅಭಿಮಾನ ಕೆಟ್ಟದಲ್ಲೇ ಅಲ್ಲ, ಒಳ್ಳೆಯದಲ್ಲಿಯೂ ಅಭಿಮಾನ ಮಾಡುವುದು ಶುರು ಮಾಡ್ತಾರೆ. ನಮಗೇನೋ ಒಳ್ಳೆಯದಾಯ್ತಪ್ಪ, ಇವತ್ತೇನೋ ಸಾಧನ ಚೆನ್ನಾಗಿ ನಡೆಯಿತು, ಇವತ್ತೆಲ್ಲ ಪಾರಾಯಣ ಮಾಡಿದ್ದೆ, ಜಪ ಮಾಡಿದ್ದೆ, ಎಲ್ಲ ಇವತ್ತಿನ ಸಾಧನವೆಲ್ಲ ಸರಿಯಾಗಿ ನಡೆಯಿತು, ಅಬ್ಬ ಏನು ತೊಂದರೆ ಆಗಲಿಲ್ಲ ಅಂದರೆ ಅದು ಅವರ ಅನುಗ್ರಹದಿಂದ ಸರಿಯಾಗಿ ನಡೆಯಿತು, ನನ್ನದಲ್ಲ. ಏಕೆಂದರೆ ಆವಾಗಲೇ ಸರಿಯಾಗಿ ನಡೆಯುತ್ತೆ, ಇಲ್ಲದಿದ್ದರೆ ನಾನು ಚೆನ್ನಾಗಿ ಮಾಡಿಕೊಂಡೆ, ನಾಳೆ ದಿವಸ ದಾರಿ ಮಾಡುತ್ತೆ, ನಾಳೆ ದಿವಸ ನಡೆಯಲ್ಲ. ಒಂದು ದಿವಸ ನಡೆಯದಿದ್ದರೆ ಬೇಜಾರು ಮಾಡಿಕೊಳ್ಳಬೇಡ, ನಿನ್ನೆ ದಿವಸ ನಡೆಯಿತು ಅವರ ಅನುಗ್ರಹ, ಈ ದಿವಸ ಏನೋ ಅಪ್ಪಿತಪ್ಪಾಯಿತು, ಯಾರೋ ಬಂದರೂ ಏನೋ ಡಿಸ್ಟರ್ಬ್ ಆಯಿತು, ನನಗೆ ಏನೋ ಆಗಲಿಲ್ಲ, ಇವತ್ತು ಲೇಟ್ ಆಯಿತು, ಸ್ವಲ್ಪ ಆಗಲಿಲ್ಲ, ಆಯಿತು ಭಗವಂತನೇ ಏನೋ ನಡೆಯುತ್ತಾ ಇದೆ, ನಾನು ಬೇಕು ಬೇಕೆಂದೇನು ಮಾಡ್ತಾ ಇಲ್ಲ, ಏನೋ ಇವತ್ತು ಆಗಲಿಲ್ಲ, ಅದು ನಿಮ್ಮ ದಯೆ, ಏನು ಮಾಡಿಸ್ತೀವೋ ಮಾಡಿಸು. ನಮ್ಮ ಮೂಲಕ ಆಗುವ ತಪ್ಪುಗಳನ್ನು ಅಭಿಮಾನ ಮಾಡಬಾರದು, ಒಪ್ಪನ್ನು ಅಭಿಮಾನ ಮಾಡಬಾರದು, ನಾವು ಸುಮ್ಮನೆ ಸಲಕರಣೆ, ಏನು ಮಾಡಿಸ್ತಾರೋ ಮಾಡಿಸಲಿ, ಎರಡಕ್ಕೆ ಅಭಿಮಾನ ಮಾಡಬಾರದು. ಕೆಲವೊಮ್ಮೆ ಇವತ್ತು ಸಾಧನ ಲೇಟ್ ಆಗುತ್ತದೆ, ತಪ್ಪಾಗುತ್ತದೆ, ಇಷ್ಟು ಆಗಬೇಕಾದಷ್ಟು ಆಗಲ್ಲ, ಆದರೂ ಪರವಾಗಿಲ್ಲ ಮುಂದುವರಿಯು, ಅದೇ ಭಾವ ಇಟ್ಕೊ ಮುಂದುವರಿಯು, ಆಗಿದ್ದು ತಪ್ಪಾಯಿತು ಬಿಡು, ನಮಸ್ಕಾರ ಮಾಡು, ಮುಂದುವರಿಯು ಅಷ್ಟೇ. ಇದು ಮಾಡುತ್ತಾ ಇರುವುದು ಕೆಲವು ಸಾಧನೆಗಳು ಮಾಡುವಾಗ ಎಲ್ಲೆಲ್ಲಿ ಏನೇನಾಗುತ್ತದೋ ತಿಳ್ಕೊಳ್ಳಬೇಕು, ಜೋಪಾನವಾಗಿರಬೇಕು, ಮುಂದುವರಿಯುತ್ತಾ ಇರಬೇಕು. ನಿಮಗೆ ಯಾರು ಸತ್ಸಾಂಗತ್ಯ ಇಲ್ಲ ಅಂದರೆ, ನೀವು ಮಾಡುತ್ತಿರುವ ಮನೆಯಲ್ಲೇ ನಿಮ್ಮ ಪಕ್ಕಕ್ಕೆ ಯಾರೋ ನಾರದನೋ ಶ್ರೀಕೃಷ್ಣನೋ ಇಷ್ಟ ದೇವತನೋ ಯಾರೋ ನೆನಪಿಸ್ಕೊಂಡು ಅವರೇ ಪಕ್ಕಕ್ಕಿದ್ದಾರೆ. ಏಕೆಂದರೆ ನಾರದ ಅಂತ ಮಹರ್ಷಿಗಳು ಅಜ್ಞಾತವಾಗಿರುತ್ತಾರೆ,
ನೀವು ರಾಮಭಕ್ತರಾದರೆ ಹನುಮಂತನ ಇಲ್ಲೇ ಜೊತೆಗೆ ಇದ್ದಾನೆ, ಕೃಷ್ಣ ಭಕ್ತ ಆದರೆ ನಾರದ ಇಲ್ಲೇ ಇದ್ದಾನೆ ಅಲ್ಲವೇ. ಶಿವಭಕ್ತನಾದರೂ ನಾರದನ ಶಿವನಿಗೂ ಭಕ್ತ ಹೇಳ್ಕೊಡ್ತಾನೆ, ಭಕ್ತರಾದರೆ ಹನುಮಂತ ಇಲ್ಲೇ ಇದ್ದಾನೆ, ಪಕ್ಕಕ್ಕಿರುತ್ತಾನೆ, ಆ ನಾವು ಮಾಡಿದ್ದು ನೋಡ್ತಾನೆ. ಮಿಕ್ಕ ಜನರು ಯಾರೇ ದುಸ್ಸಾಂಗತ್ಯವಿರಲಿ ಹನುಮಂತ ಮಾತ್ರ ಜೊತೆಗೆ ಇದ್ದಾನೆ ಎಂದು ನೆನಪಿಟ್ಕೊಳ್ಳಿ. ಏನು ತೊಂದರೆ ಆದರೂ ಅವ್ರು ನೋಡ್ತಾ ಇರ್ತಾರೆ, ಅವರಿದ್ದಾನೆ ಎಂದು ಮಾತ್ರ ಮರೆಯದೇ ಇರಿ. ಅಥವಾ ಏನಾದರೂ ಫೋಟೋ ಏನಾದರೂ ಇಟ್ಕೊಳ್ಳಿ, ಈಗ ಅವರೇ ನಿಮಗೆ ಸತ್ಸಾಂಗತ್ಯ, ಜೊತೆಗೆ ಇರ್ತಾನೆ, ಮರೆತು ಹೋದರೆ ಅವ್ರು ನೆನಪಿಸ್ತಾನೆ. ಹೀಗೆ ಯಾರೋ ಒಬ್ಬರು ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಮನೆಯಲ್ಲೇ ಇದ್ದಾರೆ, ನೀವು ಅಲ್ಲಿ ಹೋಗುವಕ್ಕಿಂತ ಅವರೇ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯನ್ನೇ ಆಶ್ರಮ ಮಾಡಿಬಿಟ್ಟರು, ಜೊತೆಗೆ ಇಟ್ಕೊಳ್ಳಿ. ಹೀಗೆ ಇಂಥದ್ದು ಯಾವುದೋ ಉಪಾಯಗಳು ಶಾಸ್ತ್ರೋಕ್ತವಾಗಿರುವ ಮಹನೀಯರು ಹೇಳಿರುವ ಅನೇಕ ಉಪಾಯಗಳನ್ನು ಮಾಡುತ್ತಾ ಇರಬೇಕು. ಇನ್ನೊಂದೇನೆಂದರೆ ಭಗವಂತನ ಮಹಿಮೆಯೇ ಅಲ್ಲ, ಭಕ್ತರ ಕಥೆಗಳನ್ನು, ಭಕ್ತರ ಜೀವನ ಕಥೆಗಳನ್ನು ಓದಬೇಕು. ಭಕ್ತರ ಬಯೋಗ್ರಫೀಸ್ ಹೇಳುತ್ತೀವಿ ನೋಡಿ, ಸಿದ್ಧಪುರುಷರು ಅಥವಾ ಸಾಧಕರು ಭಕ್ತರ ಕಥೆಗಳನ್ನು ಹೇಳಿದ್ದರೆ, ಅವರ ಜೀವನದಲ್ಲಿ ಕಷ್ಟಗಳು ದುಃಖಗಳು ಬಂದರೆ, ಅವರು ಹೇಗೆ ಭಗವದ್ ಭಕ್ತಿಯಿಂದಲೇ ಎಲ್ಲ ಪಾರಾಗಿದ್ದಾರೆ, ಎಲ್ಲ ದುಃಖಗಳನ್ನು ಪಾರಾಗಿದ್ದಾರೆ, ಸುಖಗಳು ಬಂದಾಗ ಅಭಿಮಾನ ಮಾಡಿಕೊಳ್ಳದೆ, ಎಷ್ಟು ಪ್ರಶಂಸಾ ಸನ್ಮಾನಗಳು ಬಂದರೂ ಒಂದು ಚೂರು ಅಭಿಮಾನ ಮಾಡದೆ ಹೇಗೆ ದಾಟಿಬಿದ್ದರು, ಅದು ಭಗವಂತನ ಅನುಗ್ರಹದಿಂದ. ಆ ಭಗವಂತನ ಅನುಗ್ರಹ ನಮಗೆ ನೆನಪು ಆಗಿರುವುದಕ್ಕೆ ಭಕ್ತರ ಕಥೆಗಳನ್ನು ಕೇಳಬೇಕು, ನೆನಪಿಸಿಕೊಳ್ಳಬೇಕು ಮತ್ತೆ ಮತ್ತೆ, ಇದು ಸಾಧನೆ. ಅದಕ್ಕಾಗಿ ನೋಡಿ, ಗುರು ಶುಶ್ರೂಷಯ ಭಕ್ತ್ಯ ಸರ್ವಲಬ್ಧಾರ್ಪಣೇನ ಚ ಅರ್ಪಣೇನ ಚ ಸಂಘೇನ ಸಾಧು ಭಕ್ತಾನಾಂ ಈಶ್ವರಾರಾಧನೇನ ಚ ಶ್ರದ್ಧೆಯ. ಶ್ರದ್ಧ ಬಿಡಬಾರದು, ಎಷ್ಟು ಕಷ್ಟ ಬಿರಲಿ ಭಗವಂತನ ಮೇಲೆ ಶ್ರದ್ಧ ಬಿಡಬಾರದು, ನಾಸ್ತಿಕ ಬುದ್ಧಿ ಬಿಡಬಾರದು. ಭಗವಂತ ಇದ್ದಾನಾ, ನೋಡ್ತಾ ಇದ್ದಾನಾ, ಅಯ್ಯೋ ಆಗುತ್ತಾ ಇದೆಯೋ ಏನು, ಅಲ್ಲ, ನೋಡ್ತಾ ಇದ್ದಾನೆ, ಇದ್ದೇ ಇದ್ದಾನೆ. ಅವನಿಲ್ಲದಿದ್ದರೆ ಯಾವುದೂ ನಡೆಯಲ್ಲ, ಯಾವುದೂ ನಡೆಯಲ್ಲ, ಎಲ್ಲ ಅವರಿಗೆ ಗೊತ್ತಿದೆ. ಒಂದೊಂದು ಅಣುವಣುವು ಸಣ್ಣ ಪುಟ್ಟ ಕೆಲಸ ಭಗವಂತನಿಗೆ ಗೊತ್ತಾಗ್ತಾ ಇದೆ, ಭಗವಂತನಿಗೆ ಗೊತ್ತಿಲ್ಲದೆ ಯಾವ ಕೆಲಸ ನಡೆಯುತ್ತಾ ಇಲ್ಲ. ನಾನು ಎಲ್ಲಿದ್ದರೂ ಒಬ್ಬನಾಗಿದ್ದೆ, ಎಲ್ಲೋ ಇದ್ದೆ, ನಾನು ಮಾಡುತ್ತಿರುವ ಸಾಧನ, ನನ್ನ ಮನಸ್ಸಿನಲ್ಲಿ ಆಗಿರುವ ದುಃಖ ಎಲ್ಲ ಭಗವಂತನಿಗೆ ಗೊತ್ತಾಗ್ತಾ ಇದೆ. ಆ ಶ್ರದ್ಧೆ ಇರಲಿ. ಶ್ರದ್ಧೆಯ ತತ್ಕಥಾಯಾಂಚ, ಭಗವಂತನ ಕಥೆಯಲ್ಲಿ ಶ್ರದ್ಧೆ ಇಟ್ಕೊಳ್ಳಬೇಕು. ಕೀರ್ತನೈರ್ ಗುಣಕರ್ಮಣಾಂ, ಭಗವಂತನ ಗುಣಗಳು, ಭಗವಂತನ ಲೀಲೆಗಳು. ಲೀಲಾ ಅಂದರೆ ಚಿಕ್ಕ ಶ್ರೀಕೃಷ್ಣ ಲೀಲೆ ಇದೆ, ರಾಮಚಂದ್ರನ ಲೀಲೆ ಇದೆ, ನಿಮಗೆ ಯಾವುದಿಷ್ಟವಿದ್ದರೆ ಅದು. ಭಗವಂತನ ರಾಮ ಭಕ್ತರಾದರೆ ರಾಮಾಯಣ ಕಥೆ ಇದೆಲ್ಲ, ನೀವು ಇಲ್ಲೊಬ್ಬರಿಗೆ ಕಥೆ ಹೇಳುತ್ತಿದ್ದಂತೆ ನೆನಪಿಟ್ಕೊ. ರಾಮ ಹುಟ್ಟುವ ಸಮಯದಿಂದ ಹುಟ್ಟುವಾಗ ಏನಾಯಿತು ನೀವು ನೋಡ್ಕೊಂಡು, ಹೀಗೆ ಅದೇನು ಪಾಯಸಕ್ಕೋಸ್ಕರ ಅವರು ಯಜ್ಞ ಮಾಡ್ತಾ ಇದ್ದಾರೆ ಭಗವಂತನಿಗೋಸ್ಕರ, ಅಗ್ನಿಹೋತ್ರಕ್ಕೆ ದಶರಥ ಕೌಸಲ್ಯ ಅವರೆಲ್ಲರೂ. ಅದರಲ್ಲಿ ಅಗ್ನಿಹೋತ್ರಿಯಲ್ಲಿ ಒಂದು ದೇವರು ಬಂದಿದ್ದಾರೆ, ಪಾಯಸ ತಗೊಂಡು ಬಂದರು, ಆ ಪಾಯಸ ತಗೊಂಡು ಬಂದು ಇವರಿಗೆ ಕೊಟ್ಟರು, ಇವರೆಲ್ಲ ಭಗವಂತನ ಪ್ರಸಾದ. ಇದೆಲ್ಲ ಕಥೆ ಗೊತ್ತು, ಬಟ್ ಈ ಕಥೆಯಲ್ಲೇ ನೀವು ಮನಸ್ಸಿನಲ್ಲಿ ಊಹಿಸಿಕೊಳ್ತಾ, ಈ ಕಥೆ ಇಲ್ಲೇ ನಿಮ್ಮ ಎದುರಾಗಿ ನಡೆಯುತ್ತಾ ಇದ್ದಂತೆ, ಕಥೆ ಕೇಳುವುದಲ್ಲ ನಿಜವಾಗಿ ನಡೆಯುತ್ತಾ ಇದ್ದಂತೆ, ಆ ಕಥೆಯನ್ನು ನೀವು ಪಕ್ಕ ಕೂತ್ಕೊಂಡು ಸಿನಿಮಾ ನೋಡುತ್ತಾ ಇರುವ ಹಾಗೆ ಎಲ್ಲ ನೋಡುತ್ತಾ ಇದ್ದಂತೆ ಯೋಚನೆ ಮಾಡ್ಕೊ. ಇದೇ ಚಿಂತನ, ಲೀಲಾ ಚಿಂತನ. ಮತ್ತು ಚಿಕ್ಕ ಮಗು ರಾಮಚಂದ್ರ ಹುಟ್ಟುತ್ತಾನೆ ಯಾವಾಗ, ಚೈತ್ರ ಮಾಸ ನವಮಿ ತಿಥಿ ಹುಟ್ಟಿದಾಗ. ದಶರಥನ ಮನೆಯಲ್ಲಿ ಹಬ್ಬ ಹೇಗೆ ಹೇಗೆ ನಡೆಯುತ್ತಿರಬಹುದು, ಆ ಹುಟ್ಟಿದ ಚಿಕ್ಕ ಮಗು ಹೇಗಿದ್ದಾನೆ, ತೊಟ್ಟಿಲಿನಲ್ಲಿ ಹಾಕ್ತಾರೆ, ಎಲ್ಲರೂ ಬರುತ್ತಾರೆ, ಆ ಮಗು ಹೇಗಿರುತ್ತಾನೆ, ಅದೆಲ್ಲ ಅದೇ ಊಹಿಸ್ಕೊಳ್ತಾ ಇರಿ. ಅವನು ಯಾರೋ ಸಚ್ಚಿದಾನಂದ ಸ್ವರೂಪ, ಈಗ ಚಿಕ್ಕ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ಬ್ರಹ್ಮದೇವರು. ತುಳಸಿ ರಾಮಾಯಣದಲ್ಲಿ, ಅಧ್ಯಾತ್ಮ ರಾಮಾಯಣದಲ್ಲಿ ಹೇಳ್ತಾರೆ, ಯಾರು ಬ್ರಹ್ಮ ಶಿವ ಮಿಕ್ಕ ಇಂದ್ರಾದಿ ದೇವತರು ಮನುಷ್ಯ ರೂಪ ಧರಿಸಿಕೊಂಡು ಇವರು ಮನೆಗೆ ಬಂದರಂತೆ, ಏಕೆ ಈ ರಾಮಚಂದ್ರನನ್ನು ನೋಡಲಕ್ಕೆ. ಹಾಗೆ ಇದೇ ಈ ಘಟನೆಗಳನ್ನೆಲ್ಲ ನೋಡ್ಕೊ. ಮತ್ತೆ ವಿಶ್ವಾಮಿತ್ರರು ಬರುತ್ತಾನೆ, ಈ ರಾಮಚಂದ್ರನು ಎಲ್ಲ ಅವರನ್ನು ಕರ್ಕೊಂಡು ಹೋಗ್ತಾನೆ, ಆ ರಾಮಚಂದ್ರನ ಜೊತೆಗೆ ನೀವು ಹೋಗುತ್ತಿದ್ದಂತೆ ಊಹಿಸ್ಕೊಂಡು, ಅವ್ರು ಗೊತ್ತಾಗ್ತಾರೆ ನೀವು ಪಕ್ಕದಿಂದ ಹೋಗುತ್ತಾ ಇದ್ದೀರಿ, ಅವ್ರು ಎಲ್ಲೆಲ್ಲಿ ಹೋಗ್ತಾರೋ, ಎಲ್ಲಿ ಮಲ್ಕೊಳ್ತಾರೋ, ನದಿ ನೋಡ್ತಾರೆ, ಸ್ನಾನ ಮಾಡ್ತಾರೆ, ಅಹಲೆಯನ್ನು ನೋಡ್ತಾರೆ, ನೀವು ಪಕ್ಕಕ್ಕಿದ್ದು ಎಲ್ಲ ನೋಡ್ತಾ ಇರಿ ಕಥೆಗಳು. ಈ ಒಂದೊಂದು ಘಟನೆ ನಮಗೆ ಗೊತ್ತು, ಆದರೆ ಆ ಘಟನೆಯಲ್ಲಿ ಭಗವಂತನ ದಯೆ ನೋಡು. ವಿಶ್ವಾಮಿತ್ರ ಬಂದು ಹೇಳ್ತಾನೆ, ರಾಮ ನಿನ್ನ ಪಾದಕ್ಕೋಸ್ಕರ, ಪಾದಸ್ಪರ್ಶಕ್ಕೋಸ್ಕರ ಅಹಲ್ಯ ಕಾಯುತ್ತಾ ಇದ್ದಾಳೆ, ಎಷ್ಟೋ ತಪಸ್ಸು ಮಾಡಿದ್ದಾರೆ, ಆ ತಪಸ್ಸು ಪೂರ್ಣವಾಗಲ್ಲ, ತಪಸ್ಸಿನ ಫಲ ಸ್ವಲ್ಪ ಇದೆ, ನಿಮ್ಮ ಚರಣ ಸ್ಪರ್ಶ ಆದರೆ ಅಹಲ್ಯ ಪವಿತ್ರವಾಗಿ ಬಿಡ್ತಾರೆ ನೋಡು ಅಂದರೆ ರಾಮಚಂದ್ರ ಬರುತ್ತಾನೆ, ಅದರಲ್ಲಿ ನೋಡು ಎಷ್ಟು ಅಹೇತುಕ ದಯ ಇದೆ, ಆ ಅಹಲ್ಯ ಸ್ಪರ್ಶ ಆದ ನಂತರ ಅವಳು ತಕ್ಷಣವೇ ಮನುಷ್ಯನಾಗಿ ಬಿಡ್ತಾರೆ, ಅವಳು ಸ್ತೋತ್ರ ಮಾಡ್ತಾರೆ ನೋಡಿ ಆ ರಾಮಚಂದ್ರ ಚರಣವನ್ನು. ಇದೆಲ್ಲ ನಾವು ಒಂದೊಂದು ಕಥೆ ಮನಸ್ಸಿನಲ್ಲಿ ನೆನಪು. ಮತ್ತೆ ಎಲ್ಲಿ ಹೋಗ್ತಾರೆ, ಮಿಥಿಲಾ ನಗರಕ್ಕೆ ಹೋಗ್ತಾರೆ. ಇದು ಒಂದೊಂದು ಕಥೆ, ಒಂದೊಂದು ಘಟನೆ, ಒಂದೊಂದು ಘಟನೆ.
ಕೆಲಸ ಏನು ಮಾಡಬೇಕು? ಇವೇ ಭಗವಂತನ ಲೀಲಾ ಕಥೆಗಳನ್ನು, ಘಟನೆಯನ್ನು ನಿಜವಾಗಿ ಊಹಿಸ್ಕೊಳ್ತಾ ಇರಬೇಕು. ಮರಿ ಇದೇ ಭಗವಂತನ ಲೀಲಾ, ನಾಮರೂಪವೆಲ್ಲ. ಅಲ್ಲಿ ಮಿಥಿಲಾ ನಗರದಲ್ಲಿ ಅಲ್ಲಿ ಹೋಗುತ್ತಾ ಇದ್ದರೆ ಬೀದಿಯಲ್ಲಿ ಎಲ್ಲ ಜನರು ನೋಡುವಕ್ಕೆ ಬಂದರು. ರಾಮಚಂದ್ರ ಲಕ್ಷ್ಮಣ ಎಷ್ಟು ದಿವ್ಯ ಮಂಗಳ ಸ್ವರೂಪವಾಗಿದ್ದಾರೆ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲರೂ ಇವರನ್ನೇ ನೋಡ್ತಾ ಇದ್ದಾರೆ. ಅಂದರೆ ಈಗ ರಾಮಚಂದ್ರನ ಲೀಲೆ, ಅವರು ಒಂದೊಂದು ಹೆಜ್ಜೆ, ಇದನ್ನೇ ನೆನಪಿಸ್ಕೊ, ಇದನ್ನೇ ಸ್ಮರಿಸ್ಕೊ, ಇದರಲ್ಲೇ ಒಂದು ಆನಂದ. ಹಾಗೇ ಹಾಗೆ ಇಡೀ ರಾಮಾಯಣ ಕಥೆಯೆಲ್ಲ ಮುಗಿಸಿಬಿಡಿ, ಮತ್ತೆ ಶುರು ಮಾಡಿ. ಅಂದರೆ ನೀವು ರಾಮಭಕ್ತರಾದರೆ ರಾಮಾಯಣ ಕಥೆಗಳನ್ನೇ ಆ ಮನಸ್ಸಿಗೆ ಒಂದು ಪ್ರೀತಿಯಿಂದ ಕಥೆಗಳನ್ನು, ಅದರಲ್ಲಿ ಭಗವಂತನ ಪ್ರೀತಿ, ಅನುಗ್ರಹ, ದಯೆ, ಒಬ್ಬೊಬ್ಬರ ಮೇಲೆ ಹೇಗೆ ಹೇಗೆ ದಯೆ, ಶಬರಿ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾನೆ ನೋಡು, ಆ ಶಬರಿಗೆ ರಾಮಚಂದ್ರನ ನೋಡಿ ಎಷ್ಟು ಆನಂದ ಪರವಶಳಾಗ್ತಾಳೆ, ಅವರ ಮನಸ್ಸಿನಲ್ಲಿ ಎಷ್ಟು ಆನಂದವಾಗುತ್ತಿರಬಹುದು. ನೀವು ಅಲ್ಲಿ ಪಕ್ಕ ಕೂತಿದ್ದಂತೆ ನೋಡಬೇಕು ರಾಮಚಂದ್ರನ. ನೋಡ, ಕಾಡು ಎಷ್ಟು ಚೆನ್ನಾಗಿದೆ, ಕಾಡಿನಲ್ಲಿ ಒಂದು ಆಶ್ರಮ ಇದೆ, ಪಾಪ ಒಬ್ಬಳೇ ಇದ್ದಾರೆ ಅಲ್ಲಿ, ಏನೋ ಅಲ್ಲಿ ಕೂತಿರ್ತಾರೆ, ಏನೋ ಸ್ವಲ್ಪ ಶಬ್ದ ಆಯಿತು, ಏನೋ ಆಯಿತು, ಓ ರಾಮಚಂದ್ರ ಬರ್ತಾ ಇದೆ, ಅವರಿಗೆ ಬೇರೆ ಯೋಚನೆ ಇಲ್ಲ, ಅಲ್ಲೇ ಕೂತಿರ್ತಾರೆ, ಬರ್ತಾನೆ ಅದೇ ರಾಮನ ನಾಮಸ್ಮರಣ. ಪಾಪ ನೋಡಿ ಅವ್ರಿಗೆ ಎಷ್ಟು ಭಕ್ತಿ, ಅದೇ ಸ್ಮರಿಸ್ತಾ ಇದ್ದಾಳೆ. ರಾಮಚಂದ್ರ ಬಂದ ದಿವಸ ಅವರಿಗೆ ಆನಂದ ನೋಡಬೇಕು. ಇದು ಈ ಲೀಲೆಯಲ್ಲೇನು ಗುಣಕರ್ಮಣ, ಭಗವಂತನ ಗುಣಗಳು, ಭಗವಂತನ ಕರ್ಮಗಳು, ಲೀಲಾ ಕರ್ಮಗಳು, ಇವುಗಳನ್ನೇ ಸ್ಮರಿಸುತ್ತಾ ಇರಬೇಕು. ಎಷ್ಟು ಸಲ ಸ್ಮರಿಸಿದರೂ ನನಗೆ ಬೋರ್ ಆಗಲ್ಲ, ಏಕೆ ಆ ಭಗವಂತನ ಲೀಲೆಗಳು ಅಷ್ಟು ಮಧುರವಾಗಿರುತ್ತವೆ. ನಿಮಗೆ ರಾಮಚಂದ್ರ ಇಷ್ಟವಾದರೆ ರಾಮ, ಕೃಷ್ಣ ಲೀಲೆಗಳಾದರೆ ಬೇಕಾದಷ್ಟು ಲೀಲೆಗಳಿವೆ. ಬಾಲಲೀಲಾ, ಹುಟ್ಟಿದ ನಂತರ ಮೊದಲನೇ ದಿವಸ ನೋಡಿ ಅವರು ಎಲ್ಲಿಂದ ಎಲ್ಲಿ ಯಶೋಧ ಮನೆ ಆ ಮನೆಯಲ್ಲಿಟ್ಟು ಬರ್ತಾನೆ, ಬಂದ ತಕ್ಷಣ ಎಲ್ಲರಿಗೆ ಗೊತ್ತಾಗಿಬಿಡ್ತದೆ. ಈಗ ಆ ದಿವಸ ಹಬ್ಬ ನೋಡಿ ಹೇಗೆ ಮಾಡ್ಕೊಳ್ತಾರೆ, ಆ ಒಂದೊಂದು ಹಬ್ಬ ಊರಿನ ಜನರು ಬರ್ತಾರೆ, ಸುದ್ದಿ ಗೊತ್ತಾಗ್ತದೆ, ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ. ಆ ಎರಡು ಮೂರು ದಿವಸಕ್ಕೆ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಮಲಗಿಸ್ತಾನೆ, ಪೂತನ ಬರ್ತಾರೆ. ಶ್ರೀಕೃಷ್ಣನ ಲೀಲೆ ಏನು, ಅದು ಒಂದೊಂದು ಲೀಲೆ ಸ್ಮರಣ ಮಾಡ್ತಾ ಇರಿ, ಮಾಡ್ತಾ ಇರಿ. ಅದರಲ್ಲಿ ಭಗವಂತನ ಲೀಲೆ, ಭಕ್ತರ ಪ್ರೀತಿ ಎರಡೂ ಗೊತ್ತಾಗ್ತಾ ಇದೆ. ಮರಿ ಬೇರೆ ಕೆಲಸ ಏನು, ಇದೇ ಮಾಡ್ತಾ ಇರೋ. ಇದರಿಂದ ಮನಸ್ಸಿಗೆ ನಾನು ನನ್ನದು ಎಂದ ಅಭಿಮಾನ, ನಾಮರೂಪಗಳ ಮೇಲೆ ರುಚಿ, ಪ್ರಪಂಚ ಮೇಲೆ ಅದೇ ಹೋಗುತ್ತದೆ, ಮನಸ್ಸು ಅಲ್ಲೇ ಇರುತ್ತದೆ. ಇದು ನೋಡೋದೇ ಹೇಳ್ತಾ ಇದ್ದಾರೆ ಸೂರ್ದಾಸು, ಕೃಷ್ಣ ಭಕ್ತ. ನೀವು ಕೇಳಿದ್ದೀರಾ ಸೂರ್ದಾಸ್ ಕೃಷ್ಣ ಭಕ್ತ ಆದರೆ ಕೃಷ್ಣನ ಲೀಲೆಗಳು ಬಾಲ್ಯಕಾಲ ಹುಟ್ಟಿರುವ ಸಮಯದಿಂದ ಅವರ ಪೂರ್ತಿ ಅವತಾರ ಉಪಸಂಹಾರ ಮಾಡುವವರೆಗೂ ಜೀವನ ತುಂಬ ದೊಡ್ಡದು. ಶ್ರೀಕೃಷ್ಣನ ಜೀವನ ಪೂರ್ಣ 100 ವರ್ಷ ಆಯುಷ್ಯು, 100 ವರ್ಷನೋ 100ಕ್ಕಿಂತ ಸ್ವಲ್ಪ ಹೆಚ್ಚೇನೋ, ಅಷ್ಟು ಪೂರ್ಣ ಆಯುಷ್ಯು. ಅದರಲ್ಲಿ ಅಷ್ಟು ಆಯುಷ್ಯನಲ್ಲಿ ಅಷ್ಟು ಲೀಲೆಗಳಲ್ಲಿ ಬಾಲಕೃಷ್ಣನೇ ಅವರಿಗೆ ಇಷ್ಟ ಅಂತೆ. ಬಾಲ್ಯ ಅಂದರೆ ಎಲ್ಲಿ, ಕಂಸನ ಸಂಹಾರಕ್ಕೆ ಅಲ್ಲಿ ಹೋಗುವಕ್ಕೆ ಮುಂಚೆ ಅಕ್ರೂರ ಬರುತ್ತಾನಲ್ಲ, ಅಕ್ರೂರ ಕರ್ಕೊಂಡುವಕ್ಕೆ ಬರುವಕ್ಕಿಂತ ಮುಂಚೆ ಆ ರಾಸಲೀಲಾ ಸಮಯವರೆಗೆ, ರಾಸಲೀಲಕ್ಕೆ ಒಳಗೆ ಅಂದರೆ ಆ 12-13 ವರ್ಷ ಅಷ್ಟೇ. ಆ 12 ವರ್ಷ ವಯಸ್ಸಿನ ಒಳಗೆ ಏನು ಲೀಲೆಗಳು ಮಾಡಿದ್ದರೋ ಆ ಬಾಲಕೃಷ್ಣನ ಮೇಲೆ ಅವರಿಗೆ ಭಕ್ತಿ. ಆ ಭಕ್ತಿಯಿಂದಲೇ ಅವರು 100,000 ಕೀರ್ತನೆಗಳು ಬರೆದಿತ್ತು, 100,000 ಕೀರ್ತನೆಗಳು ಬರೆದಿದ್ದಿವೆ. ಇನ್ನು ಬರೆಯದೆ ಅಂದರೆ ರೆಕಾರ್ಡಿಂಗ್ ಅಂದರೆ ಬರೆದಿಡುವುದು, ಬರೆದು ಇರದೇ ಬಿಟ್ಟು ಹೋಗಿದ್ದು ಇನ್ನೂ 100,000 ಇದೆಯೋ. 100,000 ಬಾಲಕೃಷ್ಣನ ನೆನಪಾದರೆ ಸಾಕು, ಏನೋ ಊಹಿಸ್ಕೊಂಡ ಕೃಷ್ಣ. ಒಂದು ದಿವಸ ಏನು ಹಸುಗಳನ್ನು ಮೇಯಿಸುವುದಕ್ಕೆ ಹೋಗಿ ಮನೆಗೆ ವಾಪಸ್ ಬರ್ತಾ ಇದ್ದಾನೆ, ಬರ್ತಾ ಇರುವಾಗ ಹೇಗಿದೆ, ಜನರು ಹೇಗೆ ನೋಡ್ತಾ ಇದ್ದಾರೆ, ಅವನೇನೋ ಇಲ್ಲೇನು ಇಲ್ಲ ಏನು ಹೇಳ್ತಾರೆ ಭುಜ ಮೇಲೆ ಅದೇನು ಹಾಕ್ಕೊಳ್ತಾನೆ, ಅದು ಗೂಲಂದಿ ಇದು ಹಾಕ್ಕೊಳ್ತಾರೆ ನೋಡಿ, ಏನು ಹೇಳ್ತಾರೆ ಗೊಂಗಳಿಗೆ ಏನು ಹೇಳ್ತಾರೆ ಕಂಬಳಿ ಹಾಕ್ಕೊಳ್ತಾನೆ. ಇಲ್ಲಿ ಕೈಯಲ್ಲಿ ಕೋಲ್ ಇಟ್ಕೊಳ್ತಾನೆ, ಈ ಕೈಯಲ್ಲಿ ಏನು ವೇಣು ಇಟ್ಕೊಳ್ತಾನೆ, ಕೊಳಲು ಇಟ್ಕೊಳ್ತಾನೆ. ಹಾಗೆ ಅವರು ಹಾಗೆ ನಡ್ಕೊಂಡು ಬರ್ತಾ ಇದ್ದಾನೆ ಚಿಕ್ಕ ಮಗು, ಅವ್ರ ಜೊತೆಗೆ ಬಲರಾಮ ಇದ್ದಾರೆ, ಹಸುಗಳು ಮುಂದೆ ಇವೆ. ಮನೆಗೆ ಬಂದಾಗ ಏನಾಗ್ತದೆ, ಈ ಒಂದೊಂದು ಘಟನೆ ಯಶೋಧ ಜೊತೆಗೆ ಸಂಭಾಷಣ, ಇವರ ಜೊತೆಗೆ ಸಂಭಾಷಣ, ಅವರು ಲೀಲೆಗಳನ್ನು ಎಷ್ಟು ಮಾಡಿದ ಅಂದರೆ ಅದು ನಿಮಗೆ ಎಲ್ಲಿಯಾದರೂ ಕನ್ನಡದಲ್ಲಿ ಸಿಕ್ಕಿದರೆ ಓದಿ, ಅಥವಾ ಹಿಂದಿಯಲ್ಲಿ ಬೇಕಾದಷ್ಟು ಇವೆ ಆ ಲೀಲೆಗಳು. ಅದು ಸೂರು ಸಾಗರ ಎಂದು ಹೇಳ್ತಾರೆ, ಸಾಗರವೇ ಆಯಿತು. ಒಂದೊಂದು ಲೀಲೆಗಳು ನೋಡ್ತಾ ಇದ್ದರೆ ಒಂದೊಂದು ಲೀಲೆಯಲ್ಲಿ ಆ ಕೃಷ್ಣನ ಮಧುರವಾದ ಸಂಬಂಧ, ಆ ಮಧುರವಾದ ಭಾವನೆ, ಆ ಮಧುರವಾದ ಘಟನೆಗಳು, ಅದು ಮಿಕ್ಕರ ಜೊತೆಗೆ ಅದು ಕೇಳುತ್ತಾ ಇದ್ದರೆ ಪ್ರತಿಯೊಂದು ಕೀರ್ತನದಲ್ಲಿ ಏನೋ ಹೊಸದನ್ನಿಸುತ್ತದೆ. ನೀವು ದಿನಗಳು ತಿಂಗಳುಗಳು ನಡೆದು ಹೋಗ್ತವೆ, ಟೈಮೇ ಗೊತ್ತಾಗಲ್ಲ.
ಇವತ್ತು ಯಾವ ದಿನ ಯಾವ ದಿನಾಂಕ ಎಷ್ಟು ತಿಂಗಳಾಯಿತು ಎಷ್ಟು ವರ್ಷ ಆಯಿತು ಗೊತ್ತಾಗಲ್ಲ, ಅದೇ ಲೀಲದಲ್ಲಿ ಮುಳುಗಿದ್ದಾನೆ. ಹಾಗೆ ಭಕ್ತರು ಎಷ್ಟೋ ಕೀರ್ತನೆಗಳನ್ನು ಬರೆದು ಇಟ್ಟರು. ಬಗೆ ಭಕ್ತರಿದ್ದಾರೆ. ಅದು ಕೀರ್ತನೆಗಳನ್ನು ನಾವು ಓದಿಕೊಂಡು ಹಾಡುವಕ್ಕೆ ಬಂದರೆ ಹಾಡಿ, ಇಲ್ಲದಿದ್ದರೆ ಆ ಕೀರ್ತನೆಯಲ್ಲಿರುವ ಆ ಮಧುರ ಭಾವನೆಯನ್ನಾದರೂ ಮಾಡಿಕೊಂಡು, ಆ ಮಧುರ ಲೀಲಾ ಗುಣಗಳು ನಿಮಗೆ ಯಾವುದು ಇಷ್ಟವಿದ್ದರೆ, ಅದು ರಾಮನೋ ಕೃಷ್ಣನೋ ಶಿವನೋ ದೇವಿ ಯಾರಾದರೂ, ಅವರವರ ಲೀಲೆಗಳು ತುಂಬ ಇವೆ. ಬೇಕಾದಷ್ಟು ಇದೆಲ್ಲ ಇವತ್ತೇ ಮುಗಿಸಬೇಕೆಂದೇನಿಲ್ಲ. ಒಂದೊಂದು ಲೀಲೆ, ಒಂದು ಘಟನೆ, ಒಂದು ಗುಣಗಳನ್ನೇ ತಗೊಂಡು ಆ ಗುಣವನ್ನೇ ನಿಜವಾಗಿ ನಮ್ಮ ಎದುರಾಗಿ ನಡೆಯುತ್ತಾ ಇದ್ದಂತೆ ಭಾವನೆ ಮಾಡ್ತಾ ಇರಿ. ಅದೇ ನೆನಪಾಗ್ತಾ ಇದೆ, ಅದೇ ಭಾವನೆ ಅಲ್ಲವೇ, ಅದರಲ್ಲೇ ಮುಳುಗಿರಿ. ಅದು ಅದನ್ನೇ ಸ್ಮರಿಸುತ್ತಾ ಅದನ್ನಂತ ಆನಂದ. ಮತ್ತೆ ಇನ್ನೊಂದು ಘಟನೆ, ಮತ್ತೆ ಇನ್ನೊಂದು ಮೊದಲು ಪೂಜ್ಯ ಭಾವನೆ ಇರಬೇಕು, ಪವಿತ್ರ ಭಾವನೆ ಇರಬೇಕು. ಪವಿತ್ರ ಭಾವನೆ, ಪೂಜ್ಯ ಭಾವನೆ, ಭಕ್ತಿ ಭಾವನೆ ಬಿಟ್ಟು ಯಾವ ಸ್ಮರಣೆ ಇರಬಾರ್ದು. ಪವಿತ್ರ ಭಾವನದಿಂದ, ಪೂಜ್ಯ ಭಾವನದಿಂದ ಈ ಸ್ಮರಣೆ ನಡೆಯುತ್ತಾ ಇರಬೇಕು ಅಷ್ಟೇ. ಇದು ಲೀಲಾ ಕೆಲಸ. ಅದೇ ಕೆಲವು ತಿಂಗಳಿಗೆ ವರ್ಷಗಟ್ಲ ನಾಮರೂಪಗಳ ಮೇಲೆ ಅಭಿಮಾನ, ಅಹಂಕಾರ, ಆಸಕ್ತಿ, ಮೋಹ ತಾನೇ ಎಲ್ಲ ಬಿದ್ದು ಹೋಗುತ್ತೆ. ಅದು ಇಲ್ಲಿ ಹೇಳುತ್ತಾ ಇದ್ದು ಶ್ರದ್ಧೆಯ ತತ್ಕಥಾಯಾಂಚ. ಭಗವಂತನ ಕಥೆಗಳಿಷ್ಟ, ಓದಿಕೊಳ್ಳಬಹುದು, ಓದಿದ್ದರೆ ನೆನಪಿಸಿಕೊಳ್ಳಬಹುದು, ಅಥವಾ ಇನ್ನೊಬ್ಬರು ಸಿಕ್ಕಿದರೆ ಅವರು ನಮಗಿಂತ ಹೆಚ್ಚು ಗೊತ್ತಿರುವರಾದರೆ ಅವರಿಂದಲೇ ಹೇಳಿಸ್ಕೋ. ಜನರು ನೋಡ್ತೀವಿ, ಅವರು ಭಕ್ತರು, ಅವರು ಪ್ರವಚನ ಮಾಡ್ತಾರೆ, ಅವರು ವಿದ್ವಾಂಸರು, ಅವರಿಗೆಲ್ಲ ಗೊತ್ತು. ಯಾರಾದರೂ ಬಂದರೆ ನಮಗೊಬ್ಬನ ಗೊತ್ತಿದ್ದ, ಇದೆಂದು ವಿಷಯ ಹೇಳಿ, ಸ್ವಲ್ಪ ಹೇಳಿ ಅಂದು ನಮಗೆ ಹೇಳುತ್ತಿದ್ದ. ಕೃಷ್ಣ ಇಲ್ಲಿ ಮಾಡಿದ್ದನಲ್ಲ, ಆ ಘಟನೆ ನೀವೇ ಹೇಳಿ ಅಂದು ಹೇಳ್ತಾ. ಅವರಿಗೆ ಗೊತ್ತು, ನಮ್ಮಿಂದ ಹೇಳಿಸಿ ಅವರು ಕೇಳಬೇಕು. ಯಾರು ಹೇಳಿದರೆ ನಮಗೇಕೆ ಭಗವಂತನ ಕಥಾ ಕೇಳುವುದು ಮುಖ್ಯ ಅಲ್ಲ, ಯಾರೇ ಹೇಳಲಿ. ಹಾಂ, ಹೇಳುವರಿದ್ದರೆ ಕೇಳಿ, ಅಥವಾ ಅವರೇ ಕೇಳುವರಾದರೆ ನೀವು ಹೇಳಿ, ಯಾರಿಲ್ಲ ಅಂದರೆ ನೀವೇ ಓದ್ಕೊಂಡು. ಯಾರು ಓದೋಕ್ಕಾಗಲ್ಲ, ಲೈಟ್ ಹೋದರೆ ಕಣ್ಣು ಮುಚ್ಚಿಕೊಂಡು ಅದೆಲ್ಲ ನೆನಪಿಸ್ಕೊಂಡು ಹೇಗಾದರೂ ಭಗವಂತನ ಇದೆಲ್ಲ ಹೇಳುತ್ತಿದ್ದರು ನಮ್ಮ ಗುರುಗಳು. ಈಗ ಇಲ್ಲಿ ಪ್ರಹ್ಲಾದ ಹಾಗೆ ಹೇಳ್ತಾ ಇದ್ದ, ಯಾವುದೋ ಒಂದು ಬಗೆ ಸ್ಮರಣದಲ್ಲಿರಬೇಕು. ಆ ಸ್ಮರಣ ಮಾಡಿದ್ದರೆ ನಮಗೆ ಆನಂದವಾಗುತ್ತದೆ. ಏಕೆ, ಒಂದೊಂದು ಅತ್ಯಂತ ಪವಿತ್ರವಾದ ದಿವ್ಯವಾದ ಲೀಲಾ. ಒಂದೊಂದು ಲೀಲಾ ಸಾಮಾನ್ಯವಲ್ಲ, ಅತ್ಯಂತ ದಿವ್ಯ. ಅದು ಈಗಲೇ ನಮ್ಮ ಎದುರಾಗಿ ನಡೆಯುತ್ತಾ ಇದ್ದಂತೆ ನೆನಪಿಸ್ಕೋ. ಬೇಗ ಬೇಗ ಮುಗಿಸಿಬಿಡಬೇಡ. ಒಂದೊಂದು ಘಟನೆ ನಿಧಾನವಾಗಿ ಹೋಗು. ಅವ್ರನ್ನ ಕೃಷ್ಣ ಕೈಯಲ್ಲಿ ಏನೋ ಕೊರಲು ಇಟ್ಕೊಂಡ ನಿಧಾನವಾಗಿ ನಡೆಯುತ್ತಾ ಇದ್ದಾನೆ. ಹೇಗೆ ಮಾತಾಡ್ತಾ ಇದ್ದಾನೆ, ಹೇಗೆ ಹೇಳ್ತಾನೆ, ಅವರ ಅಲಂಕಾರ ನೋಡು, ಅವ್ರ ಕಿವಿ ನೋಡು, ಅವ್ರ ಕೊರಲಿನಲ್ಲಿ ನೋಡು, ಅವ್ರ ವಸ್ತ್ರ ನೋಡು, ಅವರು ಕಾಲಿಗೆ ಗಜ್ಜೆ ಕಟ್ಕೊಂಡ, ಕೈಗೆ ಹೇಗೆ ಕಟ್ಕೊಂಡ, ಎಷ್ಟು ಸುಂದರವಾಗಿದ್ದಾನೆ. ಎಲ್ಲರೂ ನೋಡ್ತಾ ಇದ್ದಾರೆ, ಗೋಪಾಲರು ಹೇಗೆ ಮಾತಾಡ್ತಾ ಇದ್ದಾರೆ. ಒಂದೊಂದು ಸ್ಮರಿಸ್ಕೊಳ್ತಾ ಹೋಗು ಅಷ್ಟೇ ಅಲ್ಲವೇ. ಲೀಲೆಗಳಿಗೇನು ಕಡಿಮೆ ಇಲ್ಲ, ಅನಂತ ಲೀಲಾ. ಹರಿ ಅನಂತ, ಹರಿ ಕಥಾ ಅನಂತ. ತುಳಸಿದಾಸ್ ಹೇಳ್ತಾನೆ, ಹರಿ ಅನಂತನು, ಅವರ ಕಥೆಗಳು ಅನಂತ. ಯಾವುದು ಕೆಲಸ ಮಾಡಿದರೂ, ಯಾವುದು ಚಿಂತನೆ ಮಾಡಿದ್ದರೂ ನಮಗೆ ಆನಂದವೇ ಆನಂದ. ನಮ್ಮ ಜೀವನದ ಏನಾದರೂ ಘಟನೆಗಳಾದರೆ ಅದು ಭಗವಂತನ ಲೀಲೆಗಳಿಗೆ ಸಂಬಂಧ ಮಾಡ್ಕೊ, ಅದೇ ನೆನಪಾಗುವ ಹಾಗೆ ನೋಡ್ಕೊ. ಅದರಿಂದ ಭಕ್ತರ ಜೀವನದ ಘಟನೆಗಳು, ಭಗವಂತನ ಲೀಲೆಗಳು, ಭಕ್ತರ ಲೀಲೆಗಳು, ಇವುಗಳನ್ನೇ ನೆನಪಿಸ್ತಾ ಇರಲಿ. ಇದೇ ಮತ್ತೆ ಆಗುತ್ತಾ ಇರಲಿ. ಕೀರ್ತನೈರ್ಗುಣ ಕರ್ಮಣ ತತ್ಪದಾಂಬುರುಹ ಧ್ಯಾನಾತ್. ಭಗವಂತನ ಪಾದಗಳು ಎಷ್ಟು ಕೋಮಲವಾಗಿರುತ್ತವೆ, ಎಷ್ಟು ಸುಂದರವಾಗಿರುತ್ತವೆ, ಎಷ್ಟು ಮಧುರವಾಗಿರುತ್ತವೆ. ಅವರ ಪಾದಗಳು ನೋಡಿದರೆ, ಕಣ್ಣು ಮುಚ್ಚಿಕೊಂಡ್ರೆ ಅವರ ಪಾದಗಳೆಲ್ಲ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನ ಹಲಿಗೆಗೆ ಕಂಡು ಬರಬೇಕು. ಅವರ ಕಾಲಿನ ಉಗುರುಗಳು, ಅದು ಕಮಲ ಹೇಳ್ತಾರೆ ನೋಡಿ. ಅಂಬುರುಹ ಅಂದ್ರೆ ಏನು? ಪಾದ ಕಮಲ. ಕಮಲವು ಎಷ್ಟು ಸುಂದರವಾಗಿ ಕೋಮಲವಾಗಿರುತ್ತದೋ ಅಷ್ಟು ಇರುತ್ತದೆ. ಅದು ಸ್ಮರಿಸಿಕೊಂಡರೆ ಇದು ಎಲ್ಲ ದೇವರಿಗೆ ಪವಿತ್ರವಾದದ್ದು. ಬ್ರಹ್ಮದೇವನು ಸ್ಮರಣ ಮಾಡುತ್ತಾನೆ, ಎಲ್ಲ ದೇವರು ಮಾಡುತ್ತಾರೆ, ಇಂದ್ರಾದಿ ದೇವರು, ಋಷಿಗಳು, ಎಲ್ಲರ ಭಕ್ತರ ಹೃದಯದಲ್ಲಿ ಈ ಚರಣಗಳೇ ಇವೆ. ಈ ಚರಣಗಳನ್ನೇ ಸ್ಮರಿಸ್ಕೋ, ಅದೇ ಶರಣ ಹಕ್ಕು. ಇದು ಎಲ್ಲರಿಗೂ ರಕ್ಷಣೆ ಮಾಡ್ತದೆ. ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ ಇದೇ ಆಧಾರ. ಇದಕ್ಕೆ ಅನಂತ ಶಕ್ತಿ ಇದೆ, ಅನಂತ ದಿವ್ಯ ಶಕ್ತಿ ಇದೆ. ಹೀಗೆ ಒಂದೊಂದು ಪಾದ, ಒಂದೊಂದು ಕೈ, ಒಂದೊಂದು ಬೆರಳು, ಯಾವುದು ನೆನಪಾದರೆ ಅದನ್ನು ನೆನಪಿಸ್ಕೋ. ಭಗವಂತಂದೇ, ನಿಮ್ಗೆ ಯಾವುದಿಷ್ಟ ಆದರೆ, ಯಾವುದೇ ಆಗಲಿ, ಆದರೆ ಭಗವಂತಂದೇ ಆಗಲಿ. ನೋಡು ಪ್ರಹ್ಲಾದ ಹೇಗೆ ಹೇಳ್ತಾ ಇದ್ದ. ಕೀರ್ತನೈರ್ ಗುಣಕರ್ಮಣಂ ತತ್ಪದಾಂಬುರುಹ ಧ್ಯಾನಾತ್ ತಲ್ಲಿಂಗೆ ಕ್ಷಣೇರ್ಹಣಾದಿ ಬಿಹಿ. ನೋಡುಬರುತ್ತಿರುವ ಘಟನೆಗಳೆಲ್ಲ ಭಗವಂತನ ಲಿಂಗಗಳೆಂದೇ ನೆನಪಿಸಿಕೊಳ್ಳಬೇಕಂದೆ. ಅಂದರೆ ಏನು? ಭಗವಂತನ ಮಹಿಮೆ
ನೋಡು ಆ ಮರ ಕಂಡು ಬರ್ತಾ ಇದೆ, ಆ ಎಲೆಗಳು ಎಷ್ಟು ಸುಂದರವಾಗಿವೆ, ಹೂಗಳು ಸುಂದರವಾಗಿವೆ. ಇದು ಭಗವಂತನ ಮಹಿಮೆಯೇ ಹೂಗಳಾಗಿ ಬಂದಿದೆ, ಭಗವಂತನ ಮಹಿಮೆ ಹಣ್ಣುಗಳಾಗಿ ಬಂದಿದೆ, ಭಗವಂತನ ಮಹಿಮೆ ಸೂರ್ಯ ಉದಯವಾಗ್ತಾ ಇದ್ದಾನೆ. ಓ, ಇದು ಭಗವಂತನ ಮಹಿಮೆಯೇ. ಅಂದರೆ ಚಂದ್ರ, ನಕ್ಷತ್ರಗಳು, ಮರಗಿಡಗಳು, ಮನುಷ್ಯರು, ಪ್ರಾಣಿಗಳು, ವಸ್ತುಗಳು, ಬಿಲ್ಡಿಂಗ್ಗಳು, ರೋಡ್ಡುಗಳು, ವಾಹನಗಳು, ಇದೆಲ್ಲ ಭಗವಂತನ ಮಹಿಮೆ. ನೋಡಿ, ಕಾರು ಹೇಗೆ ಯಂತ್ರ, ಅದು ಜಡ ವಸ್ತುವು, ಆದರೆ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಭಗವಂತನ. ಇದಕ್ಕೆ ಏನು ಮಹಿಮೆ ಕೊಟ್ಟ, ಏನು ಶಕ್ತಿ, ಏನು ಸಂಕಲ್ಪ ನೋಡಿ ಅಲ್ಲ. ಯಾವ ಯಾವ ವಸ್ತು ನೋಡಿದ್ದರೆ ಭಗವಂತನ ಮಹಿಮೆಗೆ ಇದು ಸೂಚಕ, ಸೂಚಕ. ಭಗವಂತನ ಮಹಿಮೆ, ಭಗವಂತನ ಶಕ್ತಿ, ಭಗವಂತನ ಗುಣ, ಭಗವಂತನ ಕ್ರಿಯೆಗೆ ಒಂದು ಸೂಚಕ. ಯಾರೇ ಮನುಷ್ಯರು ಕಂದು ಬಂದರೆ ನೋಡು, ಭಗವಂತನೇ ಇವನನ್ನು ಕಳಿಸಿಬಿಟ್ಟ. ನೋಡಿ, ಇವರಿಗೇನೋ ಪ್ರೇರಣೆ ಕೊಟ್ಟ ಇಲ್ಲಿ ನಮ್ಮ ಹತ್ತಿರ ಬರಬೇಕೆಂದು. ಆಯಿತು ನೋಡಿ, ಇದರಲ್ಲಿಯೂ ಭಗವಂತನ ಸಂಕಲ್ಪ ಇದೆ. ಇವನು ಬಂದಿದ್ದಾರೆ, ಸ್ವಲ್ಪ ಹೊತ್ತಿರುತ್ತಾರೆ, ಮಾತಾಡ್ತಾರೆ, ಮಾತಾಡಿಸ್ತಾರೆ, ಮಳ್ಳಿ ಹೋಗ್ತಾರೆ. ಇದರಲ್ಲಿ ಯಾರೋ ಮನುಷ್ಯರೆಂದು ತಿಳ್ಕೊಂಡ ಬೇಡ, ಭಗವಂತನ ಸಂಕಲ್ಪನೆಂದರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಯಾರೇ ನಿಮ್ಮ ಸುತ್ತಿರುವ ಜನರು, ಆ ನಮ್ಮ ಮಿತ್ರರು, ನಮ್ಮ ಪರಿಚಿತರನ್ನು ಕೊಳ್ಳಬೇಡಿ. ಇವರು ಬರುವುದು ಹೋಗುವುದು ಭಗವಂತನ ಸಂಕಲ್ಪನೆ. ಭಗವಂತನ ಸಂಕಲ್ಪ ಇದ್ದರೆ ಯಾರೂ ಬರಲ್ಲ, ಅವ್ರ ಸಂಕಲ್ಪ ಇಲ್ಲದಿದ್ದರೆ ಯಾರೂ ಹೋಗಲ್ಲ. ಇವರು ಬರುವುದು ಅವರ ಸಂಕಲ್ಪನೆ, ಹೋಗುವುದು ಭಗವಂತನ ಸಂಕಲ್ಪವೇ. ಇವರು ಬರುವ ಹೋಗುವೆಗಳಲ್ಲಿ ಭಗವಂತನ ಲೀಲೆ, ಭಗವಂತನ ಸಂಕಲ್ಪವನ್ನೇ ನೋಡು. ಅದು ನಿಜ, ಸುಮ್ಮನೆ ಕಲ್ಪ ನಿಜವಾಗಿ ಭಕ್ತರು ನೋಡೋರು ಹಾಗೆ ತಿಳ್ಕೊಳ್ತಾರೆ. ತಿಳ್ಕೊಳ್ಳುವುದಲ್ಲ, ಅವ್ರು ನಿಜವಾಗಿ ನೋಡ್ತಾರೆ. ನೋಡು, ಇವತ್ತು ಯಾರೋ ಬಂದಿದ್ದಾರೆ ಅಂದರೆ ಏನು, ಅದು ಭಗವಂತನ ಲೀಲೆ. ನೋಡು, ಭಗವಂತನ ಯಾರ್ಯಾರನ್ನೋ ಕಳಿಸಿಬಿಡ್ತಾನೆ. ನೋಡಿ, ಯಾರನ್ನೋ ಕಳಿಸ್ತಾನೆ, ಸ್ವಲ್ಪ ಹೊತ್ತಿರುತ್ತಾರೆ, ಮತ್ತೆ ತಾನೇ ಕರ್ಕೊಂಡು ಹೋದ. ಈ ಅವರು ಬಂದಿದ್ದು, ಮನುಷ್ಯ ಬಂದಿದ್ದಾನೆ, ಮನುಷ್ಯ ಹೋಗಿದ್ದಾನೆ ಎಂದು ಸ್ಮರಣೆ ಮಾಡಬೇಡ. ಭಗವಂತ ಪ್ರೇರಣೆ ಕೊಟ್ಟು ಇವರನ್ನು ಕಳಿಸಿದ, ಸ್ವಲ್ಪ ಹೊತ್ತು ಮಾತಾಡಿದ, ಮತ್ತೆ ಇವರನ್ನು ಕರ್ಕೊಂಡು ಹೋದ. ಏನು ಮಾತಾಡಿಸಿದ್ದ, ಅವರಿಗೆ ಬುದ್ಧಿ ಕೊಟ್ಟು ಈ ವಿಷಯಗಳು ಮಾತಾಡಿಸಿದ್ದ. ವಿಷಯಗಳು ಲೌಕಿಕ, ಮಾತಾಡಿಸಿದ್ದು ಭಗವಂತ. ಇದರಲ್ಲಿ ಭಗವತ್ ಪ್ರೇರಣೆ ಇದೆ. ಅಲ್ಲೇ ನಿಮ್ಮ ಇಷ್ಟ ದೇವತ ರಾಮ, ರಾಮ ಮಾಡಿಸ್ತಾ ಇದ್ದಾನೆ, ಕೃಷ್ಣ, ಶಿವ. ಯಾವ ಇಲ್ಲಿ ನೋಡಿ ಶ್ಲೋಕ ಹೇಳ್ತಾನೆ, ತಲ್ಲಿಂಗೆ ಕ್ಷಣಾರ್ಹಣಾದಿವಿಹಿ. ಯಾವುದು ಕಂಡು ಬರಲಿ, ಭಗವಂತನ ಲಿಂಗ, ಭಗವಂತನ ಚಿಹ್ನ. ಭಗವಂತನ ಚಿಹ್ನ ಅಂದರೆ ಏನು, ಭಗವಂತನ ಯಾವುದೋ ಒಂದು ಮಹಿಮೆಯ ಪ್ರಕಟ ವ್ಯಕ್ತ ಲಿಂಗ. ವ್ಯಕ್ತ ಅಂದರೆ ಭಗವಂತನ ಮಹಿಮೆಯೇ, ಭಗವಂತನ ಸಂಕಲ್ಪವೇ ಈ ಘಟನೆಗಳ ರೂಪವಾಗಿ ಪ್ರಕಟವಾಗುತ್ತಾ ಇದೆ ಅಲ್ಲವೇ. ಯಾರೇ ಆಗಲಿ, ಹಿಂದಿನ ಚರಿತ್ರ ಘಟನೆಗಳು ಹಾಗೆ ಇರಬೇಕು. ಇದು ನೋಡಿ, ಇದು ಕಾರ್ಯಾಲಯ ಇದೆ. ಇಂದು ಒಂದು ಸ್ವಾಮೀಜಿ ಅಂತ ಮಹನೀಯರು ಇಲ್ಲಿ ವಾಸ ಮಾಡಿದ್ದಾರೆ. ಮಹನೀಯರು ಎಲ್ಲೆಲ್ಲೋ ಇರಬಹುದಿತ್ತು, ಎಲ್ಲ ಬಿಟ್ಟು ಇಲ್ಲಿ ಹೊಳೆ ನಡೆಸುವುದಕ್ಕೆ ಏಕೆ ಬಂದರು? ಅವರು ಹುಟ್ಟಿದ್ದು ಅಲ್ಲೆಲ್ಲೋ ಎಲ್ಲಂಬಲಸಿ, ಬೆಂಗಳೂರಿನಲ್ಲೇ ಇದು ಆಶ್ರಮ ಅಲ್ಲಿ ಸ್ಥಾಪನೆ ಮಾಡಿಕೊಂಡರು. ಅಲ್ಲಿ ಮಾಡಿಕೊಂಡು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲವೇ. ಅವರು ಅಲ್ಲೇ ಮಾಡಬಹುದಿತ್ತು, ಬೇರೆ ಎಲ್ಲಿಯೋ ಮಾಡಬಹುದಿತ್ತು. ಅವರಿಗೆ ಇಲ್ಲಿಗೆ ಬುದ್ಧಿ ಹೇಗೆ ಹುಟ್ಟಿತು ಅದು ನೋಡಿ, ಭಗವಂತನ ಸಂಕಲ್ಪ. ಅವರು ಇಲ್ಲಿಗೆ ಬಂದರೆ, ಇಲ್ಲಿ ಎಷ್ಟೋ ವರ್ಷ ಇದ್ದಾರೆ, ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಇವರು ರಾಮ ಮಂದಿರ ಸ್ಥಾಪನೆ ಮಾಡಿದ್ದಾರೆ, ಇಲ್ಲೇ ಇದ್ದಾರೆ, ಇಲ್ಲೇ ಭಜನೆ ಮಾಡಿದ್ದಾರೆ, ಸತ್ಸಂಗ ಮಾಡಿದ್ದಾರೆ, ಪುಸ್ತಕಗಳನ್ನು ಬರೆಸಿದ್ದಾರೆ, ಬರೆದಾರೆ, ಏನೇನೋ ಮಾಡಿದ್ದಾರೆ, ಪ್ರಿಂಟ್ ಮಾಡಿಸಿದ್ದಾರೆ. ಇದೆಲ್ಲ ಏನೋ ಭಗವಂತ ಮಾಡಿಸಿದ. ಸ್ವಾಮೀಜಿ ಹೇಳಿದ್ದಾರೆ, ಸ್ವಾಮೀಜಿ ಇದು ಏನು ಇಷ್ಟಿಷ್ಟು ಮಾಡ್ತಾ ಇದ್ದೀರಿ, ಯಾವ ಶಂಕರ, ಅಪರ ಶಂಕರಾಚಾರ್ಯ, ಇನ್ನೊಬ್ಬರು ಶಂಕರಾಚಾರ್ಯರಂತೆ ಇಷ್ಟೆಲ್ಲ ಹೇಗೆ ಮಹಿಮಾ ಅಂದರೆ? ಸ್ವಾಮೀಜಿ ಹೇಳ್ತಾರೆ, ಅದು ಭಗವಂತನ ಲೀಲಾ. ಯಾರೋ ಅಲ್ಪ ವ್ಯಕ್ತಿಯಿಂದಲೂ ತಾನೇ ಅವರಲ್ಲಿ ಆವಾಹನ ಮಾಡಿ ಮಾಡಿಸ್ತಾನೆ. ಸ್ವಾಮೀಜಿಗೆ ಹಾಗೆ ಅನಿಸಿತಂತೆ, ಶಂಕರರೇ ಏನೋ ಒಂದು ಶಕ್ತಿ ತನಗೆ ಕೊಟ್ಟು ತನ್ನಿಂದ ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಅವರಿಗೆ ಅನಿಸಿತು, ಅದು ನೋಡು ಭಗವಂತನ ಲೀಲೆ, ಅವರ ಮೂಲಕ ಎಲ್ಲ ಮಾಡಿಸಿದ್ದಾರೆ, ಇಲ್ಲೇ ಓಡಾಡಿದ್ದಾರೆ. ಇಂಥ ಯಾರೋ ಒಂದು ಮಹನೀಯರಲ್ಲಿ ವಾಸ ಮಾಡಿದ್ದಾರೆ, ಇದೊಂದು ಪುಣ್ಯಕ್ಷೇತ್ರವಾಯಿತು. ಯಾವುದು ಯಾವುದು ನೋಡಿದ್ದರೆ ಭಗವಂತನ ಲೀಲೆ ಮಹಿಮೆ ಇಲ್ಲಿ ಕಂಡು ಬರ್ತಾ ಇದೆ, ಅದೆಲ್ಲ ನೋಡ್ತಾ ಇದೆ. ಇದೇ ಇದೇ ಸ್ಮರಣ ಆಗುತ್ತಾ ಇರಲಿ. ಇಷ್ಟೊತ್ತು ಮಾಡಿದ್ದರೆ ಎಷ್ಟು ಗಂಟೆಗಳು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಎಷ್ಟೋ ದಿನನೇ ಕಲಿದು ಹೋಯಿತು, ಸಂಧ್ಯೆ ಆಗಿಬಿಟ್ಟಿತ್ತು. ಅಷ್ಟೇ, ಮತ್ತೇನು ಮಾಡ್ಕೊ, ಮತ್ತೆ ರಾತ್ರಿ ಆಯಿತು ಮಲ್ಕೊಂಡು, ಮತ್ತೆ ಬೆಳಗ್ಗೆ ಎದ್ದಾಗ ಮತ್ತೆ ಇದೆ, ಮತ್ತೆ ದಿನವೇ ಕಳೆದು ಹೋಯಿತು. ಭಗವಂತನ ಸ್ಮರಣದಲ್ಲೇ ದಿನಗಳು ಹೋಗುತ್ತವೆ, ತಿಂಗಳು ಹೋಗುತ್ತವೆ, ನಮಗೇನು ಗೊತ್ತೇ ಆಗಲ್ಲ. ಈ ಕಾಲ ಕಲಿಯುತ್ತಾ ಇದ್ದರೆ ಕಾಲವೂ ಭಗವಂತನೇ ಅಲ್ಲವೇ. ಈ ಕಾಲಸ್ವರೂಪ ತಾನೆ, ಸೂರ್ಯ ಉದಯವಾಗ್ತಾನೆ, ಪ್ರಯಾಣ ಮಾಡ್ತಾನೆ, ಮತ್ತೆ ಹೋಗ್ತಾನೆ, ಇದು ಭಗವಂತನೇ. ಗಡಿಯಾರ ತಿರುಗುತ್ತಾ ಇದೆ, ಇದು ಭಗವಂತನ ಲೀಲನೆ, ಭಗವಂತನ ಸಂಕಲ್ಪ ನಡೆಯುತ್ತಾ ಇದೆ. ನಡೆಯಲಿ, ಕಾಲ, ದೇಶ, ವಸ್ತುಗಳು, ಘಟನೆಗಳು ಅವರದೇ ನಡೆಯಲಿ, ಅವರದೇ ನಡೆಯಲಿ. ಹಾಗೆ ಅಂದರೆ ನಮಗೆ ಪ್ರಪಂಚ ಬುದ್ಧಿ, ಪ್ರಪಂಚ ನೋಡ್ತಾ ಇದ್ದೀವಿ, ನಮಗೆ ಪ್ರಪಂಚ ಅನಿಸಲ್ಲ, ಇದು ಭಗವಂತನ ಲೀಲಾ ಅನಿಸುತ್ತಾ ಇದೆ ಅಲ್ಲವೇ. ಊರು 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 ಅನಿಸಲ್ಲ, ಪುಣ್ಯಕ್ಷೇತ್ರ ಅನಿಸಬೇಕು. ಆಶ್ರಮ ಇದೆ, ಇದು ಏನೂ ಬಿಲ್ಡಿಂಗ್ ಅನಿಸಬಾರದು, ಇದು ಭಗವಂತನ ಲೀಲಾ ಇಲ್ಲಿ ನಡೆಯುತ್ತಾ ಇದೆ. ಅಂದರೆ ಮನುಷ್ಯರು ಮನುಷ್ಯ ಅನಿಸಬಾರದು, ಭಗವಂತ ಇವರಿಗೆ ಪ್ರೇರಣೆ ಕೊಟ್ಟು ಇಲ್ಲಿ ರೂಪವನ್ನು ತೋರಿಸಿ ಏನೋ ನನ್ನ ಎದುರಾಗಿ ಕೂರಿಸಿ ಮಾತಾಡಿಸಿ ತಾನೇ ಕರ್ಕೊಂಡು ಹೋದ. ಈ ರೂಪವಾಗಿ ತಾನೇ ಬಂದ, ಏನೋ ಮಾಡಿಸಿದ್ದ, ಕರ್ಕೊಂಡು ಹೋದ.
ಇದರಲ್ಲಿ ನಾಮರೂಪಗಳು ಕಂಡು ಬರುತ್ತಾ ಇದ್ದರೂ ಇವುಗಳ ಮೂಲಕ ಎಲ್ಲ ಭಗವಂತನ ಸ್ಮರಣೆ ಆಗಬೇಕು. ಲೌಕಿಕ ಬುದ್ಧಿ, ಏನೋ ಪ್ರಪಂಚ ನೋಡ್ತಾ ಇದ್ದೀವಿ, ಏನೋ ಲೌಕಿಕವಾಗ್ತಾ ಇದೆ ಅನ್ಸುತ್ತೆ. ಲೌಕಿಕ ಎಂಬುದಿಲ್ಲ, ಇದೆಲ್ಲವೂ ಭಗವಂತನ ಲೀಲವೇ. ಅದಕ್ಕಾಗಿ ಜನರು ಹೇಳ್ತಾರೆ ಇದಂಥ ದಿವ್ಯ ಲೀಲಾ, ಅಪ್ರಾಕೃತ ಲೀಲಾ, ಇದೆಲ್ಲ ತಾನೇ ಮಾಡ್ತಾ ಇದ್ದಾನೆ. ಸೃಷ್ಟಿಯಂತೆ, ನಾಮರೂಪಗಳಂತೆ, ನಿಮ್ಮಂಥ ಯಾರೋ ಕೆಲವರು ಮನುಷ್ಯರಂತೆ, ನನ್ನಂಥ ಒಬ್ಬನಂತೆ, ಈ ಊರಿನಲ್ಲಿದ್ದಾರಂತೆ, ಏನೋ ನಡೆಯುತ್ತಾ ಇದ್ದಂತೆ, ಕಥೆ ನಡೆಯುತ್ತಾ ಇದೆಯಲ್ಲ, ಇದೆಲ್ಲ ಕಥೆ ನಾಟಕ ನಡೆಯುತ್ತಾ ಇದೆ, ಇದೆಲ್ಲ ಭಗವಂತನ ಲೀಲೆ. ನೋಡ್ತಾ ಇರಲಿ, ನೋಡ್ತಾ ಇರಲಿ ಸ್ಮರಣ. ಪ್ರಪಂಚ ಬುದ್ಧಿ ಹೋಗಬೇಕು, ಭಗವದ್ ಲೀಲಾ ಬುದ್ಧಿ ಆಗಬೇಕು. ಭಗವದ್ ಲೀಲಾ ಎಂಬ ಭಾವನೆ ಆಗಬೇಕು, ಪ್ರಪಂಚ ಎಂಬ ಬುದ್ಧಿ ಬಿಡಬೇಕು. ಇದೇ ಸಾಧನೆ. ಇದು ಯಾವುದು? ಭಕ್ತಿಯೋಗ ಸಾಧನೆ ಅಲ್ಲವೇ? ವೇದಾಂತಿಗಳದ್ದು ಅದು ಸ್ವಲ್ಪ ಬೇರೆ ಇರ್ತದೆ, ಅದು ಬ್ರಹ್ಮಮಯವೇ ಆಗುತ್ತದೆ. ನಾಮರೂಪ ಪ್ರಕೃತಿ ಎಲ್ಲ ಬಿಡಿಸಿ ಎಲ್ಲಯೂ ಸಚ್ಚಿದಾನಂದಂ ಬ್ರಹ್ಮ, ಅದು ಸ್ವಲ್ಪ ಜ್ಞಾನಯೋಗ ಬೇರೆ, ಅದು ವೇದಾಂತ ಭಾಷ್ಯದಲ್ಲಿ ಹೇಳ್ತೀವಲ್ಲ. ಇದೇನು? ಇದು ಭಕ್ತರ ಸಾಧನೆ. ಭಕ್ತರ ಸಾಧನೆ ಸ್ವಲ್ಪ ಸುಲಭ, ಏಕೆ ನಮ್ಮ ಮನಸ್ಸಿಗೆ ಭಾವನಕ್ಕೆ ಅನುಕೂಲವಾಗಿದೆ. ವೇದಾಂತ ಸ್ವಲ್ಪ ಕಠಿಣ ಆಗುತ್ತದೆ, ಇದು ಸ್ವಲ್ಪ ಸರಳ. ತಲ್ಲಿಂಗೆ ಕ್ಷಣಾರ್ಹಣಾದಿಭಿ, ಯಾವುದೇ ಘಟನೆ ನಡೆಯಲಿ ಒಂದು ಪೂಜ್ಯ ಭಾವದಿಂದ ನೋಡು, ಒಂದು ಪ್ರೀತಿಯಿಂದ ನೋಡು. ಯಾವ ಘಟನಾ ಸಾಮಾನ್ಯವಲ್ಲ, ಯಾವ ಘಟನಾ ಕೆಟ್ಟದಲ್ಲ. ಪ್ರತಿಯೊಂದು ಘಟನೆಯಲ್ಲಿ ಏನೋ ವಿಚಿತ್ರ ಇದೆ, ಏನೋ ಲೀಲೆ ಇದೆ, ಏನೋ ಆಶ್ಚರ್ಯ ಇದೆ, ಏನೋ ಭಗವಂತ ಮಾಡ್ತಾ ಇದ್ದ. ಅದು ನೋಡಿ, ಯಾವುದು ಸಾಮಾನ್ಯ ಘಟನೆ? ಲೌಕಿಕದ ಇದೇನು ಲೌಕಿಕ ಘಟನೆ? ಯಾವುದು ಲೌಕಿಕ ಇಲ್ಲ, ಇದೆಲ್ಲ ಭಗವಂತ ಮಾಡ್ತಾ ಇದ್ದರೆ ಲೌಕಿಕ ಎಂದು ಹೇಳುವುದು ನಾಳೆ ನಾವು ಯಾರು? ಇದೆಲ್ಲ ಲೌಕಿಕ ಎಂದು ತಿಳ್ಕೊಳ್ಳುವುದೇಕೆ? ಅಯ್ಯೋ, ದೊಡ್ಡವರು ಮಾಡಿದ್ದಾರೆ, ಭಗವಂತನ ಲೀಲೆ ಮಾಡ್ತಾರೆ, ಋಷಿಗಳು ಮಾಡ್ತಾರೆ, ಮಹನೀಯರು ಮಾಡ್ತಾರೆ, ಸುತ್ತು ನಡೆಯುತ್ತಿದ್ದೆಲ್ಲ ಋಷಿಗಳೇ, ಇವರೆಲ್ಲರೂ ಲೀಲನೇ, ಏಕೆ ಇವರೆಲ್ಲರನ್ನು ಸಾಮಾನ್ಯವಾಗಿ ನೋಡುವುದೇಕೆ? ಇವರು ಯಾರೂ ಸಾಮಾನ್ಯರಲ್ಲ. ಹಾಂ, ಬೃಂದಾವನದಲ್ಲಿ ಶ್ರೀಕೃಷ್ಣ ಇದ್ದಾರೆ, ಅವರೇನು ಯಶೋದಾದಿಗಳಿದ್ದಾರೆ, ಮಿಕ್ಕ ಸಾಮಾನ್ಯ ಲೌಕಿಕರೆಲ್ಲರೂ ಕೃಷ್ಣನ ಲೀಲೆಯಲ್ಲೇ ಭಾಗವಹಿಸಿದ್ದಾರೆ, ಅವರೆಲ್ಲರೂ ಸಾಮಾನ್ಯರು. ಋಷಿಗಳು ನಂತರ ನೋಡಿದ್ದಾರೆ, ಅಯ್ಯೋ, ಅವರು ಸಾಮಾನ್ಯ ರೂಪವಾಗಿ ಶ್ರೀಕೃಷ್ಣನ ಜೊತೆಗೆ ಆಟ ಆಡ್ತಾ ಇದ್ದಾರೆ, ಏನೋ ಮಾಡಿದ್ದಾರೆ, ಅವರು ಕಳ್ಳ ಕಳ್ಳ ಹೇಳಿದ್ದಾರೆ, ಅವರು ಏನೇನೋ ಮಾಡಿದ್ದಾರೆ, ಇದೆಲ್ಲ ಈ ಘಟನೆಗಳನ್ನೆಲ್ಲ ನಂತರ ಇವರು ನೋಡಿದ್ದರು ಏನೆಂದರೆ, ಅವರು ಸಾಮಾನ್ಯರ ಮನುಷ್ಯರ ರೂಪದಲ್ಲಿದ್ದಾರೆ, ಅವರು ಸಾಮಾನ್ಯರಲ್ಲ, ಅವರೆಲ್ಲರೂ ದೇವತಾ ರೂಪರೇ, ಅವರೆಲ್ಲರೂ ಋಷಿಗಳೇ, ಆ ಲೀಲೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸುತ್ತಿರುವ ಜನರು ಯಾರೂ ಸಾಮಾನ್ಯರಲ್ಲ, ಇವರೆಲ್ಲರೂ ಭಕ್ತರೇ, ಇವರ ಹೃದಯದಲ್ಲೇ ಭಗವಂತನೇ ಕುಳಿತಿದ್ದಾನೆ, ಇವರೆಲ್ಲರಿಂದ ಮಾಡಿಸ್ತಾ ಇದ್ದಾನೆ, ಅವರ ಸಾಂಗತ್ಯದಲ್ಲಿ ನಾವಿದ್ದೇವೆ. ಇದೇ ನಡೆಯಲಿ, ಇದು ನಿಜವಾದ ಒಂದು ಬೃಂದಾವನನೇ ನಡೆಯುತ್ತಾ ಇದೆ. ನಾವು ಎಲ್ಲಿದ್ದರೆ ಅದೇ ಬೃಂದಾವನ ಆಗಲಿ, ಎಲ್ಲಿದ್ದರೆ ಅದೇ ಅಯೋಧ್ಯೆ ಆಗಲಿ, ಅಲ್ಲವೇ? ಹಾಗಾಗಬೇಕು, ಪ್ರಪಂಚ ಬುದ್ಧಿ ಬಿಡಬೇಕು. ಇದೇ ಒಂದು ದಿವ್ಯ ಭಗವಂತನ ಪುಣ್ಯಕ್ಷೇತ್ರನೇ ಆಗಬೇಕು ನಾವು ಎಲ್ಲಿದ್ದರೆ. ಅದು ಇದು ಪ್ರಹ್ಲಾದ ಹೇಳ್ತಾ ಇದ್ದಾನೆ. ತಲ್ಲಿಂಗೇ ಕ್ಷಣಾರ್ಹಣಾದಿಭಿ ಹರಿಸ್ಸರ್ವೇಷು ಭೂತೇಷು, ಸರ್ವ ಪ್ರಾಣಿಗಳಲ್ಲಿ ಹರಿ ಇದ್ದಾನೆ. ಭಗವಾನಾಸ್ತೈಶ್ವರ, ಭಗವಂತ ಮತ್ಸ್ಯಾವತಾರ ಮಾಡ್ತಾನೆ, ಕೂರ್ಮಾವತಾರ ಮಾಡ್ತಾನೆ, ವರಾಹಾವತಾರ ಮಾಡ್ತಾನೆ, ಇವರೆಲ್ಲರಲ್ಲವಾ? ಆ ವರಾಹ ಅವತಾರಕ್ಕೆ ಹುಟ್ಟಿದವರೇ ಈ ವರಾಹಗಳೆಲ್ಲ, ಇವರೆಲ್ಲರ ವರಾಹ ವಂಶವೇ. ಮೀನುಗಳೆಲ್ಲ ಮೀನು ಅವತಾರ ವಂಶಗಳೇ, ಮನುಷ್ಯರ ಯಾರು? ರಾಮಚಂದ್ರ, ಇವರು ರಾಮಚಂದ್ರನ ವಂಶಗಳೇ ಇವರೆಲ್ಲರು, ಅಲ್ಲವೇ? ರಾಮಚಂದ್ರ ಮನುಷ್ಯ ಅವತಾರ, ಕೃಷ್ಣ ಮನುಷ್ಯ ಅವತಾರ, ಅವರ ವಂಶದಲ್ಲೇ ಸೂರ್ಯವಂಶ ಚಂದ್ರವಂಶರೇ, ಆ ಋಷಿಗಳಿಂದಲೇ ಎಲ್ಲರೂ ಹುಟ್ಟಿದ್ದರು. ಅಂದ್ರೇನು? ಇವರೆಲ್ಲರೂ ರಾಮಚಂದ್ರ ವಂಶನೇ, ಇವರೆಲ್ಲರೂ ಕೃಷ್ಣ ವಂಶರೇ, ಇವರೆಲ್ಲರೂ ವಸಿಷ್ಠಾದಿಗಳ ವಂಶನೇ, ಅಲ್ಲವೇ? ಎಲ್ಲರೂ ಸಪ್ತ ಋಷಿಗಳಕ್ಕೆ ಹುಟ್ಟಿದ್ದರು ನಾವೆಲ್ಲರೂ, ಅದರಿಂದ ಆ ವಂಶದ ಮಕ್ಕಳೇ, ಇವರೆಲ್ಲರೂ ಭಗವಂತನ ವಂಶನೇ. ನಡೆಯಲಿ. ಹೀಗೆ ಸರ್ವಭೂತೇಶು, ಸರ್ವ ಪ್ರಾಣಿಗಳಲ್ಲಿ, ಸರ್ವ ಮನುಷ್ಯರಲ್ಲಿ ಭಗವದ್ ಭಾವನೆಯೇ ಇರಲಿ. ಲೌಕಿಕ ಯಾರೂ ಅಲ್ಲ, ಪ್ರಾಪಂಚಿಕ ಯಾವುದಲ್ಲ, ಪ್ರಾಕೃತಿಕ ಯಾವುದಲ್ಲ, ಎಲ್ಲವೂ ಅಪ್ರಾಕೃತ, ಎಲ್ಲವೂ ದಿವ್ಯ. ದೃಷ್ಟಿ ಅಲ್ಲಿರಲಿ, ಅಲ್ಲೇ ಇರಲಿ. ಮಹನೀಯರು ಹೀಗೆ ಮಾಡಿದ್ದಾರೆ, ಭಕ್ತರು ಋಷಿಗಳು ಹೀಗೆ ಧ್ಯಾನ ಹೀಗೆ ಚಿಂತನೆ ಮಾಡಿದ್ದಾರೆ, ಅದೇ ನಮಗೆ ಬರಲಿ. ನಮಗೆ ಹೀಗೆ ಇರಬೇಕು, ಮತ್ತೆ 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 ಅಲ್ಲೇ ಮುಳುಗಿರಲಿ. ಮಿಕ್ಕ ಪ್ರಪಂಚ ಪ್ರಪಂಚವೇ ಅನಿಸಬಾರದು. ಶ್ರೀಕೃಷ್ಣ ಎಲ್ಲ ಮಾಡ್ತಾನೆ, ಕೆಲವೊಮ್ಮೆ ಹಾಸ್ಯ ಮಾಡ್ತಾನೆ, ಕೆಲವೊಮ್ಮೆ ಯುದ್ಧ ಮಾಡ್ತಾನೆ, ಕೆಲವೊಮ್ಮೆ ರಾಕ್ಷಸರನ್ನು ಹೋಗಿ ಬೈಯುತ್ತಾನೆ. ಬೈದರೂ ಅಭಿಮಾನ ಮಾಡಿಕೊಳ್ಳಬೇಡ, ದ್ವೇಷ ಮಾಡಿಕೊಳ್ಳಬೇಡ, ಅವರನ್ನು ಬೈದಾನೆ. ಆ ಬೈಗಳಲ್ಲಿಯೂ ಒಂದು ಲೀಲೆ ಇದೆ, ಕೋಪ ಒಂದು ಲೀಲೆ, ಭಗವಂತನ ಲೀಲೆ ಅಲ್ಲವೇ? ಅವರನ್ನು ಸಾಯಿಸ್ತಾ ಇದ್ದರೆ, ಪೂತನಾದಿಗಳು ರಾಕ್ಷಸರನ್ನು ಕಂಸರನ್ನು ಸಾಯಿಸ್ತಾ ಇದ್ದರೆ, ಬೈಯುತ್ತಾ ಇದ್ದರೆ, ಆ ಬೈಗಳು ಒಂದು ಲೀಲೆ, ಸಾಯಿಸೋದು ಒಂದು ಲೀಲೆ. ಹಾಂ, ಅದರಲ್ಲಿಯೂ ದ್ವೇಷ ಅಭಿಮಾನ ಮಾಡಿಕೊಳ್ಳಬಾರದು. ಪಕ್ಷಪಾತ ತಗೊಂಡು ಚೆನ್ನಾಗಿ ಆಯಿತು ಎಂದು ನಾವು ದ್ವೇಷ ಮಾಡಬಾರದು. ಇದು ಒಂದು ಲೀಲೆ ಮಾಡ್ತಾ ಇದ್ದಾನೆ. ನಡೆಯಲಿ. ಕೋಪ ಲೀಲೆ, ಅದು ಭಗವಂತನ ಲೀಲೆ. ಕೋಪದಲ್ಲಿಯೂ ಏನೋ ಒಂದು ದಿವ್ಯ ಲೀಲೆ ಇದೆ. ಯುದ್ಧ ಮಾಡ್ತಾನೆ, ಅದು ಲೀಲೆ. ಹಾಸ್ಯ ಮಾಡ್ತಾನೆ, ಕೆಲವೊಲ್ಲೂ ನಗುತ್ತಾನೆ, ಅವರನ್ನು ಏನೋ ಪರಿಹಾಸ ಮಾಡ್ತಾನೆ, ಅದು ಲೀಲೆ ನಡೆಯುತ್ತಾಯಿ. ಯಾವುದೇ ನಡೆಯಲಿ, ಭಗವಂತ ನವರಸಗಳ ಲೀಲೆ ಮಾಡ್ತಾನೆ ಅಲ್ಲ, ಏನೇನೋ ಬಗೆ ಬಗೆ ಮಾಡ್ತಾನೆ, ಅದೆಲ್ಲ ಭಗವಂತದ್ದೇ. ಭಾಗವತ ಮೇಲೆ ಸಂಸ್ಕೃತ ವ್ಯಾಖ್ಯಾನ ಸಮೇತ ಕೇಳಬೇಕು.
ಆವಾಗ ಇದೆಲ್ಲ ಹೇಳ್ತಾರೆ. ಕೃಷ್ಣನ ಮೇಲೆ ಲೀಲಾ ಮೂಲಕ ಸಂಸ್ಕೃತದಲ್ಲಿ ಅಪಾರವಾದ ಒಂದು ಲೈಬ್ರರಿ ಇದೆ, ಒಂದೆರಡು ಪುಸ್ತಕಗಳಲ್ಲ, ಸಂಸ್ಕೃತದಲ್ಲಿ ಕೃಷ್ಣ ಲೀಲಾ ಚಿಂತನ ಮಾಡುವುದಕ್ಕೆ. ನಾನು ಇವತ್ತು ಹೇಳಿದ್ದೀನಿ ನೋಡಿ, ಇಂಥದ್ದು ಬಗೆ ಬಗೆ ಲೀಲೆಗಳು, ಪ್ರತಿ ದಿವಸ ಒಂದು ಹೊಸದು ಹೇಳ್ತಾರೆ, ಪ್ರತಿ ದಿವಸ ಒಂದು ಹೊಸದು ಹೇಳ್ತಾರೆ. ಅಯ್ಯೋ ಇವತ್ತು ಹೇಳಿದ್ದು ನಾಳೆ ಹೇಳಲ್ಲ, ನಾಳೆ ಹೇಳಿದ್ದು ನಾಡಿದ್ದು ಹೇಳಲ್ಲ, ಪ್ರತಿ ದಿವಸ ಒಂದು ಲೀಲೆ. ಅಷ್ಟು ಲೀಲೆಗಳು ಮಾಡಿದ್ದು ಸಂಸ್ಕೃತದಲ್ಲಿ, ಎಷ್ಟೆಷ್ಟು ಪುಸ್ತಕಗಳಿವೆ ಅಪ್ಪ. ಅವು ನೀವು ಓದುತ್ತಾ ಓದುತ್ತಾ ಹೋದರೆ ನೀವು ತಿಂಗಳು ತಿಂಗಳು ವರ್ಷಗಟ್ಟಲೆ ಕಲಿಯುತ್ತೆ. ಅಷ್ಟರಲ್ಲಿ ನಿಮಗೆ ಕಾಲ ಪ್ರಪಂಚವೇ ಮುಗಿದು ಬಿಡ್ತದೆ, ಎಲ್ಲ ಭಗವನ್ಮಯವಾಗಿ ಬಿಡ್ತದೆ. ಅಷ್ಟು ಭಕ್ತರು ಮಾಡಿದ್ದಿದೆ ಸಂಸ್ಕೃತದಲ್ಲಿ ಸಾಹಿತ್ಯ, ಅಷ್ಟು ಇದೆ. ಅದೆಲ್ಲ ಸಾಧನ ಅವರು ಭಗವತ್ ಚಿಂತನೆ ಮಾಡಿ ಮಾಡಿ ಬರೆದು 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 ಹಾಗೆ ತಮ್ಮ ಜೀವನವೇ ಭಗವನ್ಮಯವಾಗಿ ಬಿಟ್ಟುಕೊಂಡು ತಮ್ಮ ಶರೀರ ಮುಗಿಯಿತು, ಆಯುಷ್ಯ ಮುಗಿಯಿತು, ಪ್ರಾಣ ಹೋಯಿತು, ಅದು ಗೊತ್ತಾಗಲಿಲ್ಲ, ಅದು ಲೀಲೆಯಲ್ಲೇ ಮುಗಿದು ಹೋಯಿತು. ತನ್ನ ಶರೀರ ಬಿಟ್ಟಿದ್ದು ಒಂದು ಲೀಲೆಯೇ ಆಗಿತ್ತು, ಅದು ಶರೀರ ಭಗವಂತನಲ್ಲೇ ಮುಗಿದು ಹೋಯಿತು, ಅವರಿಗೆ ಅದು ಗೊತ್ತಾಗಲಿಲ್ಲ. ತಮ್ಮ ಶರೀರ ಬಿಡುವುದು ಒಂದು ಲೀಲೆಯೇ ಆಯಿತು, ಅದರಲ್ಲಿ ಭಗವದ್ ದರ್ಶನವೇ ಅವರಿಗೆ. ತಮ್ಮ ಶರೀರ ಬಿಟ್ಟಿತೋ, ಪ್ರಾಣ ಹುಟ್ಟಿತೋ ಎಲ್ಲಿ ಗೊತ್ತಿಲ್ಲ, ಹೋಯಿತು ಎಲ್ಲಿ ಗೊತ್ತಿ, ಅದು ಭಗವನ್ ಲೀಲೆಯೇ ಆಯಿತು. ಅಷ್ಟು ಜೀವಿಸಿದ್ದಾರೆ ಮಹನೀಯರು ಋಷಿಗಳು. ಅದು ಹಿಂದಿನ ಕಾಲದಲ್ಲೇ ಅಲ್ಲ, ಕಲಿಯುಗದಲ್ಲೂ ಇದ್ದರು, ಮೊನ್ನೆ ಮೊನ್ನೆವರೆಗಿದ್ದರು, ಈಗಲೂ ಇದ್ದಾರೆ, ಈಗಲೂ ಇದ್ದಾರೆ ಅಂತ ಮಹನೀಯರು, ಅದರಲ್ಲೇ ಇದ್ದಾರೆ. ಸಂಸ್ಕೃತ ಲಿಟ್ರೇಚರ್ ನೋಡಿದ್ದರೆ ಅಬ್ಬಾಬ ಎಷ್ಟು ಇದೆ ಕೃಷ್ಣ ಲೀಲಾಮಯ ಲಿಟ್ರೇಚರ್. ಆಹ್, ಕನ್ನಡದಲ್ಲಿಯೂ ಇರಬಹುದು, ನಮ್ಮ ನಮ್ಮ ಭಾಷೆಗಳಲ್ಲಿಯೂ ಎಷ್ಟೋ ಇವೆ, ಆದರೂ ಸಂಸ್ಕೃತದಲ್ಲಿ ಇನ್ನೂ ಬೇಕಾದಷ್ಟಿದೆ. ನವರಸಗಳು ಅಂದರೆ ಪ್ರಪಂಚದಲ್ಲಿ ಯಾರೇ ಜಗಳ ಮಾಡಲಿ, ಯಾರೇ ಬೈಯಲಿ, ಯಾರೇ ಹೊಡೆಯಲಿ, ಯಾರೇ ಸಿಟ್ಟು ಮಾಡಿಕೊಳ್ಳಲಿ, ಯಾರೇ ಇನ್ನೇನೇ ಮಾಡಲಿ, ಕಳ್ಳತನ ಮಾಡಲಿ, ಅದೆಲ್ಲ ಭಗವನ್ಮಯಕ್ಕೆ ಸೇರಿಸಿಬಿಟ್ಟರು. ಭಗವಂತನ ಲೀಲೆ ಅಲ್ಲದ್ದೇ ಇಲ್ಲ. ಯಾವುದೇ ನೋಡು, ಅದು ಒಂದು ಲೀಲೆ ಆಯಿತು. ಮೂರ್ಖತನ, ಅದು ಒಂದು ಲೀಲೆ ಆಯಿತು. ಗಲಾಟೆ ಮಾಡಿದ್ದಾರೆ, ಅದು ಕೃಷ್ಣ ಮಾಡಿದ್ದನಲ್ಲ, ಗಲಾಟೆ ಮಾಡು ಅದು ಲೀಲೆ, ಜಗಳ ಮಾಡು ಅದು ಲೀಲೆ, ರಾಕ್ಷಸ ಸಂಹಾರ ಅದು ಲೀಲೆ, ಕೋಪ ಮಾಡಿದ್ದರು ಈ ಲೀಲೆ, ಯುದ್ಧ ಮಾಡಿದ್ದರು ಅದು ಲೀಲೆ. ಯುದ್ಧದಲ್ಲಿಯೂ ಭಗವಂತನೇ ಇದ್ದಾನೆ, ರಾಮಚಂದ್ರ ಕೃಷ್ಣ ಪಾಂಡವರು ಯುದ್ಧ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಂ, ಅದು ಅಂತೆ. ಆದ್ದರಿಂದ ಪ್ರಪಂಚದ ಒಂದೊಂದು ಘಟನೆ ಭಗವನ್ಮಯವೇ, ಭಗವನ್ಮಯ ಅಲ್ಲದ್ದು ಘಟನೆ ಇಲ್ಲ. ಸುಮ್ಮನೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ, ಊಟ ಮಾಡ್ತಾ ಇದ್ದೀರಿ, ಇನ್ನೇನೋ ಹೋಗಿದ್ದೀರಿ, ಅದು ಲೀಲೆಯೇ ನೋಡು. ಅಕ್ರೂರ ಹೇಗೆ ಬರ್ತಾನೆ ಅಲ್ಲಿಂದ ಕೃಷ್ಣನ ನೋಡಲಿಕ್ಕೆ ಬರ್ತಾನೆ, ಹಾಗೆ ನಾವು ಎಲ್ಲೋ ಯಾರೋ ಮನೆಗೆ ಹೋಗ್ತಾ ಇದ್ದೀವಿ, ಯಾರನ್ನು ನೋಡ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಆ ಸುಧಾಮ ಬರ್ತಾನೆ ನೋಡಿ, ಯಾರು ಮನೆಗೆ ಹೋಗ್ತಾನೆ ನೋಡ್ತಾನೆ, ನಾವು ಹಾಗೆ ಯಾರೋ ಮನೆಗೆ ಹೋಗ್ತಾ ಇದ್ದೀವಿ, ನೋಡಿ ಮಾತಾಡಿಸಿ ಮತ್ತೆ ಬರ್ತೀವಿ. ನಮ್ಮ ಜೀವನ ಘಟನೆಗಳು ಹಾಗೆ ಬೃಂದಾವನದಲ್ಲಿ ಕೃಷ್ಣನ ಜೊತೆಗೆ ಆಗುತ್ತಾ ಇರುವ ಲೀಲೆಗಳು. ನಾವು ಹೀಗೆ ಹುಟ್ಟಬೇಕು ಅಂದ್ಕೊಂಡು ಹುಟ್ಟಿದ್ದೀವ, ಈ ಊರಿನಲ್ಲಿ ಇರಬೇಕು ಅಂದ್ಕೊಂಡು ಇದ್ದೀವ, ಈ ಊರಿನಲ್ಲಿ ಹುಟ್ಟಿದ್ದೇವೋ ಏಕೋ, ಈ ಈ ಈ ಮನುಷ್ಯರಾಗಿ ಏಕೆ ಹುಟ್ಟಿದ್ದೀವೋ, ಈ ಕೆಲಸಗಳು ಏಕೆ ಮಾಡ್ತಾ ಇದ್ದೀವೋ ನಮಗೂ ಗೊತ್ತಿಲ್ಲ. ತಾನೇ ಎಲ್ಲ ಬರೆದು ನಮ್ಮಿಂದ ಇದೆಲ್ಲ ಮಾಡಿಸ್ತಾ ಇದ್ದಾನೆ. ಅವನೇ ಮಾಡಿಸ್ತಿದ್ದರೆ ಇದು ಲೀಲನೆ, ನಾವು ಮಾಡುತ್ತಿದ್ದ ಲೀಲನೆ. ನಾವು ಈಗ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದೀವ, ನಾವು ಅಂದ್ಕೊಂಡ್ರೆ ನಮ್ಮ ಸಂಕಲ್ಪ ಆಗುತ್ತದೆ, ನಮ್ಮ ಸಂಕಲ್ಪ ನೆರವೇರುತ್ತದೆ, ಏನಾಗಲ್ಲ. ಅವನೇ ಮಾಡಿಸ್ತಾ ಇದ್ದಾನೆ ನಮ್ಮ ಮೂಲಕ. ನಾವು ನಾವಾಗಿದ್ದು, ನೀನು ನೀನಾಗಿದ್ದು, ಅವರವರಾಗಿದ್ದು, ಇವರಿವರಾಗಿದ್ದು, ಅವರನ್ನು ಅವರಾಗಿ ಹುಟ್ಟಿಸಿದ್ದು, ಅವರ ಹಾಗೆ ಕೆಲಸ ಹಾಗೆ ಮಾಡುವುದು ಹಾಗೆ, ಇದೆಲ್ಲ ನಮ್ಮ ಕೈಯಲ್ಲಿಲ್ಲ. ಒಬ್ಬೊಬ್ಬರನ್ನು ಒಬ್ಬೊಬ್ಬ ರೀತಿಯಾಗಿ ನಮ್ಮ ಮೂಲಕ ಮಾಡಿಸ್ತಾ ಇದ್ದೆ. ನಮ್ಮ ಜೀವನದಲ್ಲಿಯೂ ಭಗವಂತನ ಸಂಕಲ್ಪವೇ ನೋಡಿ, ಇದು ನಮ್ಮದಲ್ಲ. ನಾವು ಈ ಊರಿನಲ್ಲಿ ಹುಟ್ಟಬೇಕಂತೆ, ಇಲ್ಲಿರುವುದಂತೆ, ಬೇರೆ ಎಲ್ಲಿಗೋ ಹೋಗ್ತೀವಿ, ಅಲ್ಲಿ ಕೆಲವು ದಿವಸ ಇರ್ತೀವಿ, ಮತ್ತೆ ಇಲ್ಲಿಗೆ ಬರ್ತೀವಿ. ನಾನು ಇಲ್ಲಿ ಬರುವುದು ಯಾರು, ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು? ಈ ಊರಿನಲ್ಲೇ ಇರಿಸ್ತಾ ಇದ್ದಾರೆ ಏಕೆ? ಇಷ್ಟು ದಿವಸ ಇಲ್ಲಿರಬೇಕಂತೆ, ಮತ್ತೆ ಎಲ್ಲಿ ಹೋಗಬೇಕಂತೆ, ಇದೆಲ್ಲ ಯಾರು ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದೇನೋ ಮಾಡಿಸ್ತಾ ಇದ್ದಾರೆ, ಏನೋ ಲೀಲೆ ನಡೆಯುತ್ತಾ ಇದೆ. ಇದರಲ್ಲಿಯೂ ಭಗವಂತನ ಸಂಕಲ್ಪ, ಭಗವಂತನ ಲೀಲೆ, ಭಗವಂತನ ಆನಂದ ಲೀಲೆ, ಅದನ್ನೇ ನೋಡ್ಕೋ, ಅದನ್ನೇ ಸ್ಮರಿಸ್ಕೋ. ನಿಮ್ಮ ಜೀವನವು ಅವರ ಜೀವನದಲ್ಲಿ ಭಗವಂತನ ಲೀಲೆಯಲ್ಲೇ ಸೇರಿಕೊಂಡು ಬಿಡ್ತದೆ. ನೀವು ನೀವಲ್ಲ, ನೀನು ನೀನಲ್ಲ. ನಿನ್ನ ನಿನ್ನ ಕೆಲಸಗಳು, ನಿನ್ನ ಮಾತು, ನಿಮ್ಮ ಊಟ, ನಿಮ್ಮ ಹೋಗುವುದು ಬರುವುದು, ನಿಮ್ಮ ಜೀವನ, ನಿಮ್ಮ ಬದುಕುಬಾಳು ಎಲ್ಲ ಭಗವಂತನ ಲೀಲೆಯೆಲ್ಲ ಸೇರಿಸಿಬಿಡಿ. ನೀವೆಂಬ ವ್ಯಕ್ತಿಯೇ ಇಲ್ಲ, ವ್ಯಕ್ತಿಯನ್ನು ಬಿಟ್ಟುಬಿಡಿ. ಈಗ ಗೊತ್ತಾಯ್ತಾ ಭಗವಂತ ಲೀಲೆಯಲ್ಲಿದೆ, ನಮ್ಮನ್ನು ಸೇರಿಸಿಕೊಂಡು ಲೀಲೆ ಮಾಡ್ತಾ ಇದ್ದಾನಲ್ಲ. ನಾವು ಹೇಳುವ ಪ್ರತಿಯೊಂದು ಮಾತು ಅವರೇ ಹೇಳಿಸ್ತಾ ಇದ್ದ, ನಾವು ಮಾಡುವ ಪ್ರತಿಯೊಂದು ಕೆಲಸ. ಈಗ ಬೇರೆ ಯಾರು? ಈಗ ಭಗವಂತನ ಲೀಲೆ ನೋಡುವುದಕ್ಕೆ ಬೃಂದಾವನವರೆಗೂ ಹೋಗಬೇಕಾ? ಬೃಂದಾವನ ಇಲ್ಲಿಗೆ ಬಂತ? ಇಲ್ಲಿಗೆ ಬಂದುಬಿಟ್ಟಿದೆ. ಏಕೆ? ಅವರ ಅನಂತ ಲೀಲ, ಅನಂತ ಎಲ್ಲ ಕಡೆ ಮಾಡ್ತಾನೆ. ಅದಕ್ಕಾಗಿ ನಮ್ಮ ಜೀವನವೇ ಒಂದು ಲೀಲೆಯಾಗಲಿ. ಲೀಲೆಯಲ್ಲಿ ನಾನು ಮಾಡ್ತಾ ಇದ್ದೇನೆ ನನ್ನದು ಎಂದ ಅಭಿಮಾನ ಮಮಕಾರ ಬಿಡಿ, ಅಲ್ಲೇ ಲೀಲೆ ಕಂಡು ಬರ್ತದೆ, ಲೀಲಾ ದರ್ಶನವಾಗುತ್ತದೆ. ಅದು ಪ್ರಹ್ಲಾದ. ಅದಕ್ಕಾಗೇ ಪ್ರಹ್ಲಾದ ಹಿರಣ್ಯಕಶಿಪು ಹೀಗೆ ಮಾಡ್ತಾ ಇದ್ದರೆ, ಗುರುಗಳು ಹೀಗೆ ನಮ್ಮನ್ನು ಹಿಂಸಿಸ್ತಾ ಇದ್ದರೆ, ಅವ್ರಿಗೇನಿಸಿತು? ಭಗವಂತನೇ ಹೀಗೆ ಮಾಡಿಸ್ತಾ ಇದ್ದಾನೆ. ಏನು, ಭಗವಂತನೇ ಈ ಆನೆಯಾಗಿ ಬಂದ, ಆನೆಯಿಂದ ತುಳಿಸ್ತಾ ಇದ್ದಾನೆ.
ನನ್ನನ್ನು ಬೆಟ್ಟಕ್ಕೆ ಹತ್ತಿಸ್ತಾ ಇದ್ದಾರೆ, ಅಲ್ಲಿಂದ ನನ್ನನ್ನು ಕೆಳಗೆ ಬಿಸಾಕ್ತಾ ಇದ್ದಾರೆ. ಇದೆಲ್ಲ ಯಾರು? ಈ ಅಸುರರು. ಈ ಅಸುರರ ಕೈ ಭಗವಂತನ ಕೈಯೇ, ಅವನೇ ಬಿಸಾಕ್ತಾ ಇದ್ದಾನೆ ಮಾಡಲು. ಇದೆಲ್ಲ ಭಗವಂತನ ಲೀಲೆ ನಡೆಯುತ್ತಾ ಇದೆ, ಇದೆಲ್ಲ ಭಗವಂತನ ಲೀಲೆ ನಡೆಯ. ಹಾಗೆಯೇ ಪ್ರಹ್ಲಾದ ತಾನು ತನ್ನ ಸುತ್ತಿರುವ ಜನರು ಎಲ್ಲವೂ ಭಗವನ್ಮಯವಾಗೇ ನೋಡಿದ, ಹಾಗೇ ನೋಡಬೇಕು. ಅದು ಭಕ್ತರು ನೋಡಿದ್ದೇ ನಾವು ನೋಡ್ತಾ ಇದ್ದೀವಿ. ನಾವೇನು ಹೊಸದ? ಅವರಿಂದಲೇ ಕಲಿತ್ಕೊಂಡಿದ್ದೀವಿ. ಆ ಭಕ್ತರು ನಮ್ಮ ಗುರುಗಳು ಅವರು ಹೀಗೆ ನೋಡಿದ್ದರು, ಅವರು ಹೀಗೆ ಹೇಳುತ್ತಿದ್ದರು. ನಮ್ಮ ಗುರುಗಳು ಹೇಳಿದ್ದೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅವರ ಜೀವನ ಹಾಗೇ ಇತ್ತು, ಅವರ ಮಾತು ಹಾಗೇ ಇತ್ತು. ಅವರು ಒಂದೊಂದು ಮಾತು, ಒಂದೊಂದು ಯೋಚನೆ ಭಗವನ್ಮಯವಾಗೇ ನೋಡಿದ್ದಾರೆ. ಅವರನ್ನು ನೋಡುತ್ತಾ ಇರುವಾಗ ನಮಗೆ ಹಾಗೆ ಅನಿಸುತ್ತಿತ್ತು, ಹೌದಪ್ಪ ಇವರು ಹೇಳಿದ್ದರೆ ನಿಜವ ಅನಿಸುತ್ತೆ. ಅವರು ಒಂದೊಂದು ಹೇಳಿ ಹೇಳಿ ಹೇಳುತ್ತಾ ಹೇಳುತ್ತಾ ಈ ಶ್ರೋತೃಗಳು, ಶ್ರೋತರ ಮಾತುಗಳು, ಶ್ರೋತೃಗಳ ಕೇಳುವಿಕೆ, ಇದನ್ನು ಭಗವಂತನ ಲೀಲೆಯಲ್ಲೇ ಸೇರಿಸಿಬಿಟ್ಟರು. ಅಯ್ಯೋ ಇದು ದಿವ್ಯವಾಗಿದೆ ಎಂದು ನಮಗೆ ಅನಿಸುತ್ತೆ. ಕಳಿಸ್ತಾ ಕಳಿಸ್ತಾ ನಮ್ಮನ್ನು ಲೀಲೆಗಳಲ್ಲೇ ಸೇರಿಸಿಬಿಟ್ಟರು. ಓ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅವ್ರು ಮಾಡಿದ್ದೆ ನಿಮಗೂ ಹೇಳ್ತಾ ಇದ್ದೀನಷ್ಟೇ. ನಮ್ಮ ಗುರುಗಳು ಹೇಳಿದ್ದು, ಏಕೆಂದರೆ ಅವರು ಸ್ವಯಂ ಕೃಷ್ಣ ಭಕ್ತರು, ಅವರಿಗೆ ಕೃಷ್ಣ ದರ್ಶನವೇ ಆಯಿತು, ಅವರು ಬೃಂದಾವನದಲ್ಲೇ ಇದ್ದರು, ಅವರಿಗೆ ಹೀಗೆ ಅನುಭವ. ಅದೇ ಅನುಭವ ನಮಗೆ ಮಾಡಿಸಿದ್ದರು. ಅದು ಒಂದು ಸಲ ಅನುಭವ ಆಗಿದ್ದರೆ ಅದನ್ನೇ ಆ ಅನುಭವದಲ್ಲೇ ಮುಳುಗಿರು. ನಂತರ ನಾವೇನು ಮಾಡ್ತಾ ಇದ್ದೀವೋ ಗೊತ್ತಿಲ್ಲ. ಅದು ಭಗವಂತ ನಮ್ಮ ಮೂಲಕ ಮಾಡಿಸ್ತಾನೆ ಅಷ್ಟೇ. ನಮ್ಮ ಮೂಲಕ ಮಾಡಿಸಿ ಮಾಡಿಸಿ ಇದೇ ಭಕ್ತಿ ಇನ್ನೊಬ್ಬರಿಗೆ ಹೇಳ್ಕೊಡ್ತಾನೆ, ತಾನೇ ಹೇಳ್ಕೊಡ್ತಾನೆ. ಅದಕ್ಕಾಗಿ ಒಬ್ಬರಿಂದ ಭಕ್ತಿ ಇನ್ನೊಬ್ಬರಿಗೆ ಹೇಳ್ಕೊಟ್ಟಿದ್ದು ನಾವು ನಿಮಿತ್ತ ಮಾತ್ರ. ನಮ್ಮ ಮೂಲಕ ಆ ಭಗವಂತನೇ ಭಕ್ತಿ ಇನ್ನೊಬ್ಬರಿಗೆ ಹೇಳ್ಕೊಡ್ತಾನೆ, ಇನ್ನೊಬ್ಬರ ಹೃದಯಕ್ಕೆ ಹತ್ತಿಸಿಬಿಡ್ತಾನೆ, ತಾನೇ ಹತ್ತಿಸ್ತಾನೆ. ಆದ್ದರಿಂದ ತಲ್ಲಿಂಗೇ ಕ್ಷಣಾರ್ಹಿ ಹರಿಸ್ಸರ್ವೇಷು ಭೂತೇಷು ಭಗವಾನಸ್ತ ಈಶ್ವರ ಇತಿ ಭೂತಾನಿ ಮನಸ ಕಾಮಯಿಸ್ತೈ ಸಾಧು ಮಾನಯೇತ್. ಅದರಿಂದ ಹರಿ ಬಗೆ ಬಗೆ ಮನುಷ್ಯರಂತೆ, ಕೆಲವರು ಸಾಮಾನ್ಯ ಮನುಷ್ಯರಂತೆ, ಕೆಲವರಿಗೆ ಲೌಕಿಕ ಆಸೆಗಳಿಟ್ಟುಕೊಂಡರು, ಕೆಲವರಿಗೆ ಅದು ಹಣ ಬೇಕಂತೆ, ಕೆಲವರಿಗೆ ಉದ್ಯೋಗ ಬೇಕಂತೆ, ಕೆಲವರಿಗೆ ಏನೋ ಮದುವೆ ಬೇಕಂತೆ, ಕೆಲವರಿಗೆ ಮಕ್ಕಳು ಬೇಕಂತೆ. ಇದು ಇವರು ಲೌಕಿಕರು, ಎಲ್ಲ ಲೌಕಿಕ ಆಸಕ್ತಿ ಇಟ್ಕೊಂಡ್ರಂದು ನೋಡಬೇಡಿ. ಭಗವಂತ ಇದು ಒಂದು ಲೀಲೆ ಮಾಡ್ತಾ ಇದ್ದಾನೆ. ಒಬ್ಬರಿಗೇನೋ ಲೌಕಿಕ ಆಸಕ್ತಿ ಕೊಟ್ಟ, ಒಬ್ಬರಿಗೇನೋ ಹಣ ಬೇಕಂತೆ ಕೊಟ್ಟ. ಅವರು ಹಣ ಇಟ್ಕೊಳ್ಳಲಿ, ನೀವು ಮಾತ್ರ ಅವರು ಅವರ ಹಣ, ಅವರ ಉದ್ಯೋಗ, ಅವರ ಕೆಲಸ ಅದೆಲ್ಲ ಒಂದು ಲೀಲೆಯಾಗಿ ನೋಡು. ಅವರ ಮೂಲಕ ಏನೇನು ಆಟಾಡಿಸ್ತಾ ಇದ್ದಾನೆ ಭಗವಂತ ನೋಡಿ. ನಾವು ಮಾತ್ರ ಲೀಲೆಯಾಗಿ ನೋಡಬೇಕು, ಅವರೇನೇ ಮಾಡಿಕೊಳ್ಳಿಲ್ಲ, ನಮಗೆ ಮಾತ್ರ ಎಲ್ಲ ಲೀಲೆ ಆಗ. ಬಗೆ ಬಗೆ ಜನರು ನೋಡಿ, ಲೌಕಿಕರಿದ್ದಾರೆ, ಉದ್ಯೋಗ ಮಾಡ್ತಾರೆ, ಜಗಳ ಮಾಡ್ತಾರೆ, ಚುನಾವ ಆಟಾಡ್ತಾರೆ, ಗೆಲ್ಲುತ್ತಾರೆ, ಗೆದ್ದವರು ಆನಂದ ಪಡ್ಕೊಳ್ತಾರೆ, ಇವರು ಸೋತು ಹೋಗ್ತಾರೆ. ಇದೆಲ್ಲ ಲೀಲೆ ಯುದ್ಧ. ಯುದ್ಧದಲ್ಲಿ ಕೆಲವರು ಸೋತು ಹೋಗ್ತಾರೆ, ಕೆಲವರು ಗೆಲ್ಲುತ್ತಾರೆ, ಎಲ್ಲ ಲೀಲೆ ನಡೆಯುತ್ತಾ ಇದೆ ಅಲ್ಲವೇ. ಇದೆಲ್ಲ ಪ್ರಪಂಚ ಭಗವಂತನ ಲೀಲೆ ನಡೆಸ್ತಾ ಇದ್ದಾನೆ, ನಡೆಸಿ ನೋಡುತ್ತಾ ಇದೆ ಲೀಲಾ ಮಾತ್ರವಾಗಿ. ಅದೇ ಹೇಳ್ತಾ ಇದ್ದಾನೆ, ಇತಿ ಭೂತಾನಿ ಮನಸ ಕಾಮಯಿಸ್ತೈ ಸಾಧು ಮಾನಯೇತ್. ಇದರಲ್ಲಿ ಯಾವುದೂ ತಪ್ಪಿಲ್ಲ, ಎಲ್ಲ ಅವರೇ ಮಾಡಿಸ್ತಾ ಇದ್ದಾರೆ, ಮಾಡಲಿ, ಎಲ್ಲ ಅವರದೇ ನೋಡು. ಭಗವನ್ಮಯವೇ ನೋಡು, ಸಾಧು ಮಾನಯೇತ್. ಏವಂ ನಿಜರ್ಷಿತ ಏವಂ ನಿರ್ಜಿತ ಷಡ್ವರ್ಗೈಹಿ. ಎಷ್ಟು ಶ್ಲೋಕ? ಒಂದು ಎರಡು ಮೂರು ಶ್ಲೋಕ ಹೇಳಿದ್ದೀನಿ. ಈ ಮೂರು ಶ್ಲೋಕಗಳಲ್ಲಿ ಹೇಳಿದ್ದೆ ಎಲ್ಲ ಲೀಲಾಮಯ. ಈ ಮೂರು ಶ್ಲೋಕಗಳಲ್ಲಿ ಸಾಧನ ಹೇಳಿದ್ದೇನ? ಇದು ಯಾರದು? ಪ್ರಹ್ಲಾದನ ಬಾಯಿದಿಂದ ಬಂದಿರುವ ಮಾತು. ಇದು ನಾರದನು ಹೇಳಿದ್ದು ಇದೆ, ಪ್ರಹ್ಲಾದನು ತನ್ನ ಶಿಷ್ಯನಿಗೆ ಹೇಳಿದ್ದಿದೆ. ಇದೇ ಶುಕ ಹೇಳಿದ್ದ ಮತ್ತೆ ಪರೀಕ್ಷಿತ್ತಿಗೆ ಅಲ್ಲವೇ. ಶುಕ ಪರೀಕ್ಷಿತ್ತಿಗೆ ಹೇಳಿದ ಅದೇ ನಾವು ಅನಾದಿ ಕಾಲದಿಂದ, ಸಾವಿರ ಸಾವಿರ ವರ್ಷದಿಂದ ಇಡೀ ಭಾರತ ದೇಶದಲ್ಲಿ ಭಕ್ತರು ಇದೇ ಕೇಳುತ್ತಾ, ಇದೇ ಭಾವನೆ ಮಾಡುತ್ತಾ ಜೀವಿಸಿದ್ದಾರೆ. ನಾವು ಅಷ್ಟೇ ಇದನ್ನು ಹೇಳ್ಕೊಳ್ತಾ ನಾವು ಅದೇ ಲೀಲೆಯಲ್ಲಿ ಜೀವಿಸ್ತಾ ಇದ್ದೀವಿ. ಈಗ ಯಾರು ಮಾಡ್ತಾರೋ, ಈಗ ನಾಲ್ಕನೇ ಶ್ಲೋಕ ನೋಡಿ. ಇವತ್ತಿನ ಎಲ್ಲ ಮೂರೇ ಶ್ಲೋಕಗಳು ಇಷ್ಟೊತ್ತು ಹೇಳಿದ್ದೆ ನಾನು ನೋಡಿ, ಮೂರೇ ಶ್ಲೋಕಗಳು ಹೇಳಿದ್ದೆ. ಏವಂ ನಿರ್ಜಿತವ ನಿರ್ಜಿತ ಷಡ್ವರ್. ಇದರಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸಕ್ಕೆ ಟೈಮ್ ಎಲ್ಲಿದೆ? ಮದ ಮಾತ್ಸರ್ಯ ಇಲ್ಲವೇ ಇಲ್ಲ. ಇದೆಲ್ಲ ಹೋಯ್ತಲ್ಲ, ಲೀಲೆಯಲ್ಲಿ ಮುಳುಗಿ ಹೋದರೆ ಕಾಮ ಕ್ರೋಧ ಎಲ್ಲ ಕರಿಗೆ ಹೋಯಿತು. ಅದರಿಂದ ಷಡ್ವರ್ಗಗಳೆಲ್ಲ ಕರಗಿ ಹೋಗುತ್ತವೆ. ಅದಕ್ಕೋಸ್ಕರ ಅಯ್ಯೋ ನನಗೆ ಕಾಮ ಇದೆ, ಅಯ್ಯೋ ನನಗೆ ಕ್ರೋಧ ಇದೆ, ಅಯ್ಯೋ ನನಗೆ ದ್ವೇಷ ಇದೆ. ನೀವು ಕಾಮ ಮೇಲೆ ದ್ವೇಷ ಮೇಲೆ ದೃಷ್ಟಿ ಇಡಬೇಡ, ಅಹಂಕಾರ ಮೇಲೆ ದೃಷ್ಟಿ ಇಡಬೇಡ, ಈರ್ಷೆ ಮೇಲೆ ದೃಷ್ಟಿ ಇಡಬೇಡ. ಭಗವಂತನ ಮೇಲೆ ಇಟ್ಕೊ, ಆ ದ್ವೇಷ ಅದೇ ಹೋಗುತ್ತದೆ, ಕಾಮ ಅದೇ ಹೋಗುತ್ತದೆ, ಈರ್ಷೆ ಅದೇ ಹೋಗುತ್ತದೆ. ಅದು ಹೋಗಿದ್ದೇ ಗೊತ್ತಾಗಲ್ಲ ನಮಗೆ, ಅದು ಇದ್ದೋ ಹೋಯ್ತೋ ಗೊತ್ತೇ ಇಲ್ಲ. ನೀವು ಭಗವಂತನ ಮೇಲೆ ದೃಷ್ಟಿ ಇಟ್ಕೋ, ತಾನೇ ಹೋಗುತ್ತದೆ, ತಾನೇ ಹೋಗುತ್ತದೆ. ಹೋಗಿದ್ದು ಗೊತ್ತೇ ಆಗಲ್ಲ ನಮಗೆ, ಅದರ ಮೇಲೆ ದೃಷ್ಟೇ ಬೇಡ. ಅಯ್ಯೋ ನನಗದಿದೆ, ಅಯ್ಯೋ ನನ್ನ ಜನರು ಬಂದು ಹೇಳ್ತಾರೆ, ಅಯ್ಯೋ ನನ್ನ ಮನಸ್ಸು ಅದು ನೆನಪಾಗ್ತಾ ಇದೆ. ಯಾವುದು ನೆನಪಾಗ್ತದೋ ಅದು ಭಗವಂತನ ಲೀಲೆ. ಭಗವಂತನ ಇಲ್ಲದೆ ನೀವು ಒಂದು ಯೋಚನೆ ಮಾಡಿ ನೋಡ್ತೀನಿ. ನೀವು ಯಾವುದೇ ಯೋಚನೆ ಮಾಡಿದ್ದು, ಭಗವಂತನ ಸೃಷ್ಟಿ ಮಾಡದೆ ಒಂದು ವಸ್ತು ಯೋಚನೆ ಮಾಡು, ಒಂದೇ ಸಣ್ಣದು ವಸ್ತು. ಭಗವಂತನ ಸೃಷ್ಟಿ ಮಾಡದೆ ಒಂದು ಯೋಚನೆ ಮಾಡು. ಮರಿ ಏಕಪ್ಪ ನಿನಗೆ ಇಷ್ಟು ಬೇಜಾರು, ಭಗವಂತನ ಸೃಷ್ಟಿ ಯೋಚನೆ ಮಾಡ್ತಾ ಇದ್ದೀವಲ್ಲ, ಅದು ಭಗವಂತನನ್ನೇ ಯೋಚನೆ. ಏಕೆ ಚಿಂತ? ಅಯ್ಯೋ ನನ್ನ ಮನಸ್ಸು ಏನೋ ಏನೋ ಯೋಚನೆ ಮಾಡ್ತಾ ಇದೆ, ನನಗೆ ಭಗವಂತನ ಸ್ಮರಣೆ ಆಗ್ತಾ ಇಲ್ಲ, ಏಕಾಗ್ರವಾಗ್ತಾ ಇಲ್ಲ, ಏನೇನೋ ಯೋಚನೆ ಮಾಡ್ತಾ ಇದ್ದೆ. ಏನೇನೋ ಏನು ಮಾಡ್ತೀಯಪ್ಪ? ಭಗವಂತನ ಸೃಷ್ಟಿ ಮಾಡದೆ ದೊಡ್ಡದು ಮಾಡ್ತಾ ಇದೆಯಾ? ಮಾಡು.
ಏನು ಮಾಡ್ತಾ ಹೇಳು, ಹಾಗೆ ಆಗಲ್ಲ ಅಂದ್ರೆ ಅದೇ ಭಗವಂತನು ಮಾಡಿರುವ ಸೃಷ್ಟಿ ಒಳಗೆ ನೀವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಹೊರಗೆ ಹೋಗಲಿಲ್ಲವಲ್ಲ, ಒಳ್ಳೆಯದಾಯಿತು, ಅದೇ ಭಗವಂತನಲ್ಲೇ ಇದ್ದೀವಿ, ನೀವು ಹೊರಗೇನು ಹೋಗಲೇ ಇಲ್ಲ, ಏಕೆ ಇಷ್ಟು ಚಿಂತ? ಅದರಿಂದ ಈರ್ಷಾ ದ್ವೇಷಗಳೆಲ್ಲ ತಾನೇ ಹೋಗಿಬಿಡ್ತವೆ. ಅದರ ಮೇಲೆ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಅಯ್ಯೋ ನನಗೆ ಆ ಗುಣ ಇದೆ, ಅಯ್ಯೋ ನನಗೆ ಈ ಗುಣ, ಚಿಂತೆ ಮಾಡಬೇಡ, ನೀವು ಸದ್ಗುಣದಲ್ಲಿಟ್ಕೋ, ಅದೇ ಹೋಗುತ್ತೆ. ಇದು ನೋಡಿ, ಏತೈರ್ ನಿರ್ಜಿತ ಷಡ್ವರ್ಗೈಹಿ ರಾಗದ್ವೇಷ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವೆಂಬ ಷಡ್ವರ್ಗಗಳು ಗೆದ್ದು ಬಿಡ್ತೀವಿ ನೀವು ಹೀಗೆ ಮಾಡಿದ್ದಾರೆ. ಕ್ರಿಯತೆ ಭಕ್ತಿ ರೀಶ್ವರೇ, ಆವಾಗ ನಿರ್ಮಲವಾದ ಭಕ್ತಿ ಭಗವಂತನಲ್ಲೇ ಇದ್ದು ಅದೇ 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 ಆನಂದವಾಗಿರುತ್ತದೆ. ನಾನೇನೋ ಮಾಡ್ತಾ ಇದ್ದೇನೆ ಅನಿಸಲ್ಲ ಅವರಿಗೆ, ಅಲ್ಲವೇ? ನೀವು ಊಟ ಮಾಡುತ್ತಾ ಮಾಡುತ್ತಾ ಆ ಊಟದ ರುಚಿ ನೋಡಿಕೊಂಡು, ಲೌಕಿಕ ಉದಾಹರಣೆ ಹೇಳ್ತಾ ಇದ್ದೀನಿ, ಊಟದಲ್ಲಿ ರುಚಿ ಚೆನ್ನಾಗಿದ್ದರೆ ಅದೇ ತಿನ್ನುತ್ತಾ ತಿನ್ನುತ್ತಾ ನಾವು ಊಟ ಮಾಡ್ತಾ ಇದ್ದೀನಿ ಮರೆತು ಹೋಗ್ತಾನೆ, ಅಲ್ಲವೇ ನೆನಪಿರುತ್ತದೆ? ಹಾಗೆ ಭಗವಂತನ ಸ್ಮರಣದಲ್ಲಿ ಆ ಭಕ್ತಿ ಆನಂದದಲ್ಲಿ ಮುಳುಗಿ ಮುಳುಗಿ ಇದ್ದರೆ ತಾನು ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೋ ಗೊತ್ತಾಗಲ್ಲ, ಮರ್ತೇ ಹೋದ, ಆ ಸ್ಮರಣದಲ್ಲೇ ಇದ್ದ. ಹಾಗೆ ಭಕ್ತಿರೀಶ್ವರೇ, ಭಗವಂತನ ಈ ಈಶ್ವರದಲ್ಲಿ ಭಕ್ತಿಯಲ್ಲೇ ಇರುತ್ತಾನೆ. ವಾಸುದೇವೇ ಭಗವತಿ ಯಾ ಸನ್ಲಭತೆ ರತಿ, ಆವಾಗ ಒಂದು ಅನಿರ್ವಚನೀಯ ರತಿ, ರತಿ ಅಂದರೇನು, ಮನಸ್ಸಿಗೆ ಒಂದು ಹುಚ್ಚುಗು ಹಿಡಿದು ಬಿಡುತ್ತದೆ. ಭಗವಂತನ ಪ್ರೇಮ ಎಂಬುದು ಒಂದು ಹುಚ್ಚಾಗಿ ಬಿಡುತ್ತದೆ, ಅದರಲ್ಲೇ ಇರುತ್ತಾನೆ. ಮಿಕ್ಕ ಜನರು ಏನಪ್ಪ ತನ್ನಲ್ಲೇ ತಾನೇ ಇರುತ್ತಾನೆ, ಏನೋ ಯೋಚನೆ ಮಾಡ್ತಾನೆ, ಎಲ್ಲೆಲ್ಲೋ ಇರ್ತಾನೆ, ಮಿಕ್ಕ ಜನರಿಗೆ ಹುಚ್ಚನ ಹಾಗೆ ಅನಿಸುತ್ತದೆ, ಅನಿಸಲಿ ಪರವಾಗಿಲ್ಲ, ಆ ಹೊರಗಿನ ಪ್ರಪಂಚ ಹುಚ್ಚಕ್ಕಿಂತ ಈ ಹುಚ್ಚು ಒಳ್ಳೆಯದಲ್ಲವೇ, ಈ ಪ್ರಪಂಚ ಹುಚ್ಚಕ್ಕಿಂತ ಈ ಹುಚ್ಚೇ ಒಳ್ಳೆಯದು. ಆದ್ದರಿಂದ ಅವನು ಹೇಳ್ತಾನೆ, ಆ ಭಗವದ್ ರತಿ, ಭಗವಂತನ ಪ್ರೀತಿ ಎಂಬುದು ಒಂದು ಹುಚ್ಚು ಹಾಗೆ ಹಿಡಿಯುತ್ತದೆ. ಆ ಹುಚ್ಚು ಎಷ್ಟು ಆನಂದ ಅಂದರೆ ಬ್ರಹ್ಮಾದಿಗಳಿಗೆ ಸಿಗಲ್ಲ, ಇಂದ್ರಾದಿಗಳಿಗೆ ಸಿಗಲ್ಲ, ಅವರಿಗಿಂತ ಹೆಚ್ಚಿನದು. ಬ್ರಹ್ಮಾದಿಗಳು ಇಂಥ ಪ್ರೀತಿ ನಮಗೆ ಬೇಕು ಎಂದು ಅವರು ಅಲ್ಲಿಂದ ಕಾಯುತ್ತಾ ಇದ್ದಾರೆ. ಅಬ್ಬಾ, ಪ್ರಹ್ಲಾದನ ಭಕ್ತಿ ನೋಡು, ಎಷ್ಟು ಅದರಲ್ಲಿ ಮೈಮರೆತು ಹೋಗಿ, ತನ್ನನ್ನು ತಾನು ಮೈಮರೆತು ಹೋಗಿ ಮುಳುಗಿದ್ದ ಭಗವಂತನಲ್ಲಿ, ಆಹಾ ಆಗಿರಬೇಕು ಎಂದು ಬ್ರಹ್ಮಾದಿಗಳು ಕನಸು ನೋಡ್ತಾ ಇದ್ದಾರೆ. ಅಂಥದ್ದು ಇಲ್ಲಿಗೆ ಬಂತಲ್ಲ, ಅದು ಹೇಳ್ತಾ ಇದ್ದೆ. ನಿಶಮ್ಯ ಕರ್ಮಾಣಿ ಗುಣಾನ ತುಲ್ಯಾನ್, ಈ ವಿಷಯ ಹೋಯಿತು. ಈಗ ಈಗ ಭಗವಂತನ ಇನ್ನೂ ಲೀಲೆಗಳು ಇನ್ನು ಸ್ವಲ್ಪ ಬೇರೆ ಹೇಳ್ತಾ ಇದ್ದಾನೆ. ಈ ನಾಲ್ಕು ಶ್ಲೋಕಗಳಾಯಿತು, ಇನ್ನೂ ಕೆಲವು ಇವೆ, ನಂತರ ಸ್ವಲ್ಪ ವೈರಾಗ್ಯ ಹೇಳ್ತಾನೆ. ಅಲ್ಲ, ಭಕ್ತಿಗೆ ಇನ್ನೂ ಕೆಲವು ಇವೆ, ಬಟ್ ಎಲ್ಲ ಶ್ಲೋಕಗಳು ಹೇಳಲ್ಲ, ಟೈಮ್ ಆಯಿತು, ನಾಳೆ ಹೇಳೋಣ. ಒಂದೆರಡು ಶ್ಲೋಕಗಳು ಹೇಳಿ ಕೊನೆಗೂ ಸ್ವಲ್ಪ ವೈರಾಗ್ಯ ಹೇಳ್ತಾನೆ, ಮತ್ತೆ ಕೊನೆಗೂ ಭಕ್ತಿ ಹೇಳಿ ಮುಗಿಸ್ತಾನೆ ಪ್ರಹ್ಲಾದ. ಐ ಥಿಂಕ್ ಇನ್ನೊಂದು ದಿವಸ ಆಗುತ್ತದೆ, ಇನ್ನೊಂದು ದಿವಸ ಆಗಲಿ ಪ್ರಹ್ಲಾದ, ನಾಳೆ ದಿವಸ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ತತ್ಸತ್.